ಚಿತ್ರದುರ್ಗ, ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಅಂತ ಆನಂದವಾಗಿ ಅವರಿವ್ರ ದುಡ್ಡಿನಲ್ಲಿ ಊರೂರು ಸುತ್ತಿ ಮಜಾ ಮಾಡ್ತಿದ್ದ ನಮ್ಮ ಸಾವುಕಾರ ಶಿವಲಿಂಗಪ್ಪ. ಹೆಸರಿಗೆ ಮಾತ್ರ ಸಾವುಕಾರ. ಒಂದು ಊದ್ ಕಡ್ಡಿ ಹಚ್ಚಿಸಿ ಅದನ್ನೇ 10 ಸಾರಿ ಉಪಯೋಗಿಸಿ ಆರಿಸಿ ಜೋಬ್ಗಿಟ್ಕೊಳ್ಳೋ ಬಿಕನಾಸೀನ ನಮಗ. ಈ ಸಾರಿ ತಿರುಪ್ತಿಯಿಂದ ಬರ್ತಾ ಇರಬೇಕಾದ್ರೆ ಏನಿರಬಹುದು? ಬಹಳ ಮಾಡಿ ಏನೋ ದೊಡ್ಡ ಲಾಭದಾಸೆ ಇಟ್ಕೊಂಡೇ ಹೋಗಿರಬೇಕು ಇವನು. 7, 8 ಇದ್ಯಾವುದಪ್ಪ ಹೊಸ ಗಂಟು? 9 ಇಷ್ಟೊಂದ್ ಚಿಲ್ರೆ ಹೇಗ ಬಂತಿವನಿಗೆ? 10 ಅಲ್ಲಿಂದ ಬರ್ತಾ ಕಾಣಿಕೆ ಡಬ್ಬಿ ಏನಾದ್ರು ಹೊಡ್ಕೊಂಡು ಬಂದಿದ್ದಾನೇನು? ಅಲ್ಲ, ಇವನ್ ತಲೆ ಬೋಳಿಸ್ಕೊಂಡು ನಾಮ ಹಾಕೊಳ್ಳೋ ಬದಲು ದೇವ್ರಿಗೆ ಹಾಕ್ಬಿಟ್ಟು ಬಂದ ಅಂತ ಕಾಣತ್ತೆ. ನಮಸ್ಕಾರ ರೀ ಸಾವುಕಾರ ರೇ. ಬಾರ್ಲ ಮುರಾರೇ, ಏನಸ್ಲ ಚಿಲ್ರೆನಾ ತಗೊಳ್ಳ? ಏನು ತಿರುಪ್ತಿಯಿಂದ ಬರ್ತಾ ಬರೀ ಚಿಲ್ರೆ ಕೆಲಸನೇ ಮಾಡ್ಕೊಂಡು ಬಂದಿರೋ ಹಾಗಿದೆ. ಮೊದಲು ಸರಿಯಾಗಿ ಏನಸ್ಲ ಏಣಿಸ್ತಾ ಏಣಿಸ್ತಾ ಮಂಡಿ ಕೆಳಗೆ ಮೊಣಕಾಲು ಕೆಳಗೆ ಸೊಂಟಕ್ಕೆ ಸಿಗಿಸ್ಕೊಂಡ್ಬಿಡ್ಬೇಡ. ಒಟ್ಟು 5,000 ಆಗ್ಬೇಕು. ಹಾಳಾದ್ದು ತೂಕ ಮಾಡಿ ಬೇರೆ ಕೊಟ್ಟವರೇ ಕಂಡ್ಲ. ಮತ್ ಯಾಕಪ್ಪ ತಿರ್ಗಾ ಎಣಿಸುಂತೀರಾ? ಯತ್ವಾಸ ಬಂದ್ಬಿಟ್ರೆ ಕೇವಲ ಒಂದು 10-20 ಪೈಸಕ್ಕೆ ತಿರ್ಗಾ ನವಾಬರ ದೇಶಕ್ಕೆ ಹೋಗಕ್ ಆಯ್ತದೆ ಅಲ್ಲ. ಅದ್ಯಾವ್ದ್ರಿ ನವಾಬನ್ ದೇಶ? ನನ್ನ ಮಗನೇ, ಅದೂ ಗೊತ್ತಿಲ್ವೇನ್ಲ ನಿಂಗೆ? ಹೈದರಾಬಾದ್ ಅಲ್ವೇನ್ಲ? ಅಲ್ಲೇನು ಚಿಲ್ರೆ ಸುಲಭ ಸಿಗುತ್ತೇನೋ? ಅಲ್ಲಿ ಸಿಗದೇ ಇರೋದು ಯಾವ್ದ ಐತೆ ನನ್ನ ಮಗನೇ? ಗಾಜಿನ ಚೂರಿಂದ ಹಿಡ್ಕೊಂಡು ಮೋಜಿನ ಹೆಣ್ಮಕ್ಳ ಗಂಟ ಸಿಗ್ತಾರೆ ಕಂಡ. ಬೇಕುಪ್ಪ ಬಸ್ಸಿಂತ ಬಾ ಅಂತ ಕಾಗದ ಬರ್ದಿರ್ಲಿಲ್ಲ, ಬರ್ದೆ ಎಲ್ಲಿಗೆ ಲಾಭ ಹೋಗಿದ್ದೆ? ಅಲ್ರಿ ಟೆಲಿಗ್ರಾಮೇ ಸರಿಯಾಗಿ ಬರೋಲ್ಲ. ಇನ್ನು ನೀವು ಬರ್ಸೋ ಜುಜುಬಿ 15 ಪೈಸೆ ಕಾಗದ ಅಷ್ಟೊಂದು ಸಲೀಸಾಗಿ ಬಂದ್ಬಿಡ್ತೇನ್ರಿ. ಹೋದ್ ಸಾರಿ ಒಂದ್ ಕಾಗದ ಬಂದಿತ್ತಲ್ಲ ಹೆಣ್ಣು ನೋಡಕ್ ಬನ್ನಿ ಅಂತ, ಆಗೇನಾಯ್ತು ಹೇಳಿ? ಓ ಹೌದೌದು, ಆ ಕಾಗದ ಓದ್ಕೊಂಡು ನಾನು ಅಲ್ಲಿಗೆ ಹೋಗೋ ಹೊತ್ತಿಗೆ ಹೆಣ್ಣು ಲಗ್ನ ಆಗಿ ಗಂಡನ ಮನೆಗೆ ಹೊಂಟೋಗಿದ್ದು. ಪೋಸ್ಟ್ ಅಲ್ವೇ ಅಂದ ಆಕ ತನಕ ನಮ್ದು, ಹಾಕಿದ ಮೇಲೆ ಅವ್ರದ್ದು. ಅಲ್ಲ ಕಂಡ, ಮೊನ್ನೆ ಪೇಪರ್ ನಾಗ ಓದ್ಲಿಲ್ವಲ್ಲ ನೀನು? ಏನು ಸಿಡ್ಲಘಟ್ಟದಿಂದ ರಾಮನಗರಕ್ಕೆ ಬರೋಕ್ ಒಂದ್ ಕಾಲ್ಡು 7 ವರ್ಷ ತಗಂತಂತೆ. ಹೀಗಿದೆ ಪೋಸ್ಟಿನ ಮಹಿಮೆ. ಅದಿರ್ಲಿ ತಗೊಳ್ಳಿ ಚಿಲ್ರೆ, 10 ಪೈಸಾ ಕಡಿಮೆ ಇದೆ. ಯಾಕ್ಲ ಕಮ್ಮಿ ಬಂತು? ವಾಪಸ್ಸು ಹೈದರಾಬಾದ್ ಹೋಗಿ ಕೇಳಿ. ಹಾಗ್ರಿ ನಿಮ್ಮ ಎಲ್ರಿ ತಿರುಪ್ತಿ ಪ್ರಸಾದ ತಗಂ ಬಂದಿದ್ದೆ ಕಂಡ. ಆದ್ರೆ ಹೈದರಾಬಾದ್ ನಲ್ಲಿ ನಮ್ಮ ಅಭಿಮನ್ಯುಗಳು ಅವರಲ್ಲೋ? ಯೋ ನನ್ನ ಕರ್ಮ ಅಭಿಮನ್ಯು ಅಲ್ರಿ, ಅಭಿಮಾನಿ. ಹ್ಮ್ ಅದೇ ಆಂಧ್ರ ದೇಶ ಸ್ವಾಭಿಮಾನಿ ರಾಮರಾಯರ್ ಅವರಲ್ಲೋ? ಹಾ, NT ರಾಮರಾಯರು. ಹ್ಮ್ ಅವರೇ ನಮ್ ಕಲಿಯುಗದ ಕೃಷ್ಣ ಅಲ್ವೇನ್ಲ? ಅವ್ರಿಗೆ ದೇವಸ್ಥಾನ ಕಟ್ಸೋರಲ್ಲ ವಿಶಾಖಪಟ್ಟಣದಲ್ಲಿ. ಹೌದಾ? ಹ್ಮ್ ಅವ್ರನ್ನ ಕಂಡು ಕೂಡಲೇ ಕೈ ಮುಗಿದ್ಬಿಟ್ಟು ಕೈ ಆಗಿರೋದನ್ನೆಲ್ಲ ಅವ್ರ ಕೈ ಮಡಗ್ಬಿಟ್ಟು ಗೋವಿಂದ ಅನ್ಬಿಟ್ಟೆ ಕಂಡ. ಪ್ರಸಾದ ಏನೇನ್ ತಗೊಂಡಿದ್ರಿ? ಲಾಡು 20 ಮಾಡಿದಾನೇನೋ ಮಸಲತ್ತು. ವಡೆ? ವಡೆ ಅಲ್ಲಿಲ್ವಲ್ಲ ಅಂತ ಅತ್ತೆ ತಗೊಂಡಿದ್ದೆ ಕಂಡ. ಯಾಕೋ ಮಾಡಿ ಇಷ್ಟೆಲ್ಲ ದುಡ್ಡು ಕೊಟ್ಟು ಬಂದ್ರ ನೀವು? ನನ್ನ ಮಗನೇ, ನನ್ ಮಾನ ತೆಗೆದ್ರೇನೆ ನಿನಗೆ ಸಮಾಧಾನ ಅನ್ನಲ್ಲ. ಇಲ್ಲಿ ಕೇಳಲೇ ಬೇಕಪ್ಪ, ಅಷ್ಟನ್ನು ತಗೊಂಡಿದ್ದೇನೋ ನಿಜ, ಆದ್ರೆ ಕಾಸು ಕೊಡೋದನ್ನ ಮರ್ತು ಮುಂದಕ್ ಬಂದ್ಬಿಟ್ಟೆ ಕಣ್ಣ. ಮತ್ತೆ ನನಗ್ ಗೊತ್ತಿಲ್ವಾ ನೀವ್ ಏನ್ ಮಾಡ್ತೀರಿ ಅಂತ? ಅದು ಹಂಗಲ್ಲ ಕಣ್ಣ. ಸುಮ್ಗಿರ್ರಿ. ಅಲ್ರಿ ನೀವ್ ಟಿಫನ್ ಮಾಡೋದೇಲ್ರಿ? ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ ನಲ್ಲಿ ಏನೇನ್ ತಿಂತೀರಿ ಹೇಳಿ? ಮತ್ತೆ ಕೇಸರಿ ಭಾತು, ದ್ವಾಸಿ, ಪೂರಿ, ವಡೆ. ಇಷ್ಟು ಒಂದೇ ಟೇಬಲ್ ತಿಂತೀರಾ? ಇಲ್ಲ ಕಂಡ, ಅದೇ ನನ್ ಗುಟ್ಟು ಕೇಳ. ಒಂದೇ ಕಡೆ ತಿಂದ್ರೆ ಒಟ್ಟಿಗೆ ಬಿಲ್ ಬಂದ್ಬಿಡ್ತದೆ ಕಂಡ. ದೊಡ್ಡ ಹೋಟ್ಲು ನೋಡು, ಅಲ್ಲಿ ಏನ್ ಮಾಡ್ತೀನಿ ಗೊತ್ತಾ? ನಾನು ಲಾಸ್ಟ್ ಬೆಂಚಿಗೆ ಮೊದ್ಲೋಗ್ಬಿಟ್ಟು ದ್ವಾಸೆ ತಿಂತೀನಿ, ಆಮೇಲೆ ಅದ್ರ ಪಕ್ಕದ ಬೆಂಚಿಗೆ ಬಂದು ಕೂತ್ಕೊಂಡ್ಬಿಟ್ಟು ಅಲ್ಲಿ ಪೂರಿ ತಿಂತೀನಿ. ಹಿಂಗೆ ಒಂದೊಂದು ಟೇಬಲ್ನಲ್ಲಿ ಹೊಟ್ಟೆ ತುಂಬಾ ತಿನ್ಕೊಂಡು ಅಲ್ಲಿ ಬಿಲ್ಲೆಲ್ಲ ಜೇಬಿ ಮಾಡಿಕೊಂಡು ಕೊನೆಯದಾಗಿ ಕೌಂಟರ್ ತಗೊಂಡು ಟೇಬಲ್ ಇರ್ತದಲ್ಲ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು 80 ಪೈಸದ ಬಿಲ್ ತಗೊಂಡು ದುಡ್ಡು ಕೊಟ್ಟಂಗ್ ಮಾಡಿ ಮರ್ವಾದಿಯಾಗ ಹೊರಗೆ ಬಂದ್ಬಿಡ್ತೀನಿ ಕಣ್ಣ. ಅಂತ ಅದರಲ್ಲಿ ಅಲ್ಲಿ ಹೇಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಿ ಅಂತ ಅನುಮಾನ ಬಂತು. ಅದೇನೋ ಸರಿ, ನೀವು ಪ್ರತಿ ಸಾರಿ ಈ ಕಡೆಗೆ ಹೋಗ್ತಿದ್ದರು, ಆ ಕಡೆಗೆ ಯಾಕೆ ಹೋಗಿದ್ದಿ ಸರಿ? ಆ ಕಡೆ ಈ ಕಡೆ ಅಂದ್ರೆ ಯಾವ್ದಾದ್ರು ಡಿಫರೆನ್ಸ್? ಈ ಕಡೆ ಅಂದ್ರೆ ಉಡುಪಿ ಧರ್ಮಸ್ಥಳ, ಆ ಕಡೆ ಅಂದ್ರೆ ತಿರುಪತಿ ಅಂತ ಕೇಳಿದ್ದು. ಹಂಗ ಉಡುಪಿ ಬೇಕಾದ್ರೆ 10 ಸಾರಿ ಹೋಯ್ತೀನಿ ಕಂಡ, ಎದರಿಕಿಲ್ಲ.
ಆದ್ರೆ ಧರ್ಮಸ್ಥಳಕ್ಕೆ ಹೋಗಕ್ ಮಾತ್ರ ನಾವು ಅಲ್ಲೇ ಅಂತೀನಿ. ಯಾಕೆ ಯಾಕೆ ಅಂತೀಯ? ಮೊದಲನೇ ಸಾರಿಗೆ ಮುಟ್ಟು ನೋಡ್ಕೊಳಂಗ್ ಮಾಡ್ಬಿಟ್ಟ ಅವನೆ ಕಣಪ್ಪ ಮಂಜಪ್ಪ. ಅಲ್ಲೂ ಏನಾದ್ರೂ ಮರೆತು ಚಿಲ್ಲರೆ ಕೆಲಸ ಮಾಡಿದ್ರ ಹೇಗೆ? ಅದೇನಾಯ್ತು, ಸಾಲಾಗಿ ಹೋಗ್ತಾ ಇದ್ದಾಗ ಅಲ್ಲಲ್ಲಿ ಚಿಲ್ಲರೆ ಕಾಸುಗಳು ಕೆಳಗೆ ಬಿದ್ದಿದ್ ಕಂಡು ಬಂತು. ಮನಸ್ಸು ತಡಿಲಾರದೆ ಅದನ್ನ ಹಂಗೆ ತಗೊಂಡು ತಗೊಂಡು ಮುಂದೆ ಹೋದಂಗೆಲ್ಲ ಸಿಗ್ತಾ ಇತ್ತು ಕಂಡ. ಹೋಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಿಟ್ಟು ಊಟನೂ ಮಾಡಿಕೊಂಡು ಹಂಗೆ ಆನಂದ ಹೊರಗಡೆ ಬಂದು ಚಪ್ಪಲಿ ಇತ್ತಲ್ಲ ನಂದು, ಅದಕ್ಕೆ ಹಂಗೆ ಕೈ ಮುಗಿದ್ನ. ಸಾವುಕಾರ್ರೆ, ಬಹಳ ದಿವಸದಿಂದ ನಿಮ್ಮನ್ನ ಕೇಳಬೇಕು ಅಂತಿದ್ದೆ, ಅದೇನು ನೀವು ಚಪ್ಪಲಿ ಕೈ ಮುಗಿಯೋದು? ಅದು ಹಂಗಲ್ಲ ಕಂಡ, ನಮ್ದು ಚಪ್ಪಲಿ ಮಂತನ ಅಲ್ವೆಂದ ನೋಡು. ಈ ರಾಜ ಮಂತನ, ದೇಸಾಯಿಗಳ ಮಂತನ, ಶ್ರೀಮಂತರ ಮಂತನ, ವಕ್ಕಲರ ಮಂತನ, ಆಚಾರ್ಯರ ಮಂತನ ಅಂತ ಇಲ್ವಾ ಇರುತ್ತೆ. ಅದು ಅಲ್ದನ ಈ ಧಾರವಾಡ ಕಡೆ ಅಡಿಕೆ ಪುಡಿ, ಹಿಟ್ಟಿನ ಮಠ, ಮೂಲಿ ಮನೆ ಇರುತ್ತೆ. ಹಂಗೆ ನಮ್ದು ಚಪ್ಪಲಿ ಮಂತನ ಕಂಡ ಅಂದ್ರೆ ಅದು ನಮ್ಮ ಮುತ್ತಾತನ ಕಾಲಿಂದ ಹಂಗೆ ನಡ್ಕೊಂಬಂದ್ಬಿಟ್ಟೈತೆ. ನಮ್ಮ ಮುತ್ತಾತ ಇದ್ದಲ್ಲೋ ಚೆನ್ನಪ್ಪ, ಮಹಾರಾಜನ ಮನೇಲಿ ಅವ್ರ ಚಪ್ಪಲಿ ಕಾಯ್ತಿದ್ದ, ಅವನಿಗೆ ಚಪ್ಪಲಿ ಚೆನ್ನಪ್ಪ ಅಂತ ಹೆಸರು ಬುದ್ಬಿಡ್ತು. ಆಮ್ಯಾಕೆ ನಮ್ಮ ಅಜ್ಜ ಅಲ್ಲಿಂದ ಬಂದು ಊರಿನಲ್ಲಿ ಜಮೀನು ಗಿಮೀನು ಮಾಡ್ಕೊಂಡು ಅರಮನೆ ಜನಕ್ಕೆ ಚಪ್ಪಲಿ ಸಪ್ಲೈ ಮಾಡೋ ಕಂತ್ರಾಟ ತಗೊಂಡ. ಇನ್ನು ನಮ್ಮಪ್ಪ ಊರ್ಗವಡ ನಾಲ್ಕು ಜನ ಎಂಡ್ರಿದ್ರಲ್ಲ, ಅದ್ರಲ್ಲಿ ಒಬ್ಬಳು ಸಣ್ಣವಳನ್ನ ಕೆಣಕ್ ಬಿಟ್ಟ ಹಾಕಂಡ ಇಟ ನೋಡ ಗೌಡ ಚಪ್ಪಲಿಲೇ ಆವತ್ತು ಅದೃಷ್ಟ ಕುಲಾಯಿಸ್ತು ಕಂಡ. ಊರಿಗೆ ಸಾವುಕಾರ ಆದ ನಮ್ಮಪ್ಪ, ಅಲ್ಲಿಂದ ನಮ್ದು ಚಪ್ಪಲಿ ಮಂತನ ಆಯ್ತು ಕಂಡ. ಅದಕ್ಕೆ ನೋಡು, ನಮ್ಮ ಮನೆ ತಲೆ ಬ್ಯಾಗಲ ಮೇಲೆ ಒಂದು ದೊಡ್ಡ ಚಪ್ಪಲಿ ಮಾಡಿಸಿ ಬಣ್ಣ ಬಳಸಿ ನೇತ ಹಾಕವನಿ. ಏನು ವಂಶಾವಳಿ ತೆರಿತ್ರೇರಿ ನಿಮ್ದು? ಆಮೇಲೆ ಒಂದು ಕಾಲಿಗೆ ಚಪ್ಪಲಿ ಆಗ್ತಾ ಇದ್ದಂಗೆ ಕಾಲು ಕಲ್ಲಂಗ್ ನಿಂತೇ ಹೋಯ್ತು. ಹೆಂಗೋ ಈ ವಿಚಾರ ಹೆಗಡೆ ಮಹಾಸ್ವಾಮಿಗಳಿಗೆ ತಲುಪ್ತು. ಅವರು ಬಂದು ಸಂಸ ಗಂಟ ಎತ್ತಿದ ಎತ್ತಿದಂಗೆ ಹಿಡ್ಕಂಡ್ ಕಾಲು ಹಿಡ್ಕಂಡಂಗೆ ಅಲ್ಲಾಡಕ್ ಆಗ್ಲಿಲ್ಲ ಕಂಡ. ಏ ಅಲ್ಲಿಂದ ಬಂದ್ಮೇಲೆ ಧರ್ಮಸ್ಥಳ ಸುತ್ತಿ ಎತ್ತಿದ್ರು ಮೈ ಜುಮ್ಮ ಅಂತದೆ ಕಂಡ. ಧರ್ಮಸ್ಥಳಕ್ ಹೋಗೋದಿರ್ಲಿ, ಧರ್ಮಸ್ಥಳದ ಬಸ್ ಕಂಡ್ಬಿಟ್ರೆ ಫೇಸ್ ಕಟ್ನ ಆ ಕಡೆ ಟರ್ನಿಂಗ್ ಮಾಡ್ಬಿಡ್ತೀನಿ ಕಂಡ. ಅಲ್ರಿ, 10 ಪೈಸೆ ಖರ್ಚು ಮಾಡಕ್ಕೆ 20 ಸಾರಿ ಯೋಚನೆ ಮಾಡೋ ನೀವು, ತಿರುಪ್ತಿ ಯಾತ್ರೆ ಹೇಗ್ ಮಾಡಿದ್ರಿ ಅಂತ. ಅದು 10 ಜನರನ್ನ ಹಿಡ್ಕಂಡೆ ಕಂಡ. ಯಾಕ್ರಿ ಕೇಳ? ಇಲ್ಲಿ ಅವ್ರ ಬಸ್ನವ್ರು ಹೇಳಿದ್ರು, ಟೂರಿಸ್ಟ್ ಬಸ್ನವರು, 10 ಸೀಟು ನೀವು ನಮಗೆ ಕೊಡಿಸಿದ್ರೆ ನಿಮ್ಮನ್ನ ನಾವು ಫ್ರೀಯಾಗಿ ಕರ್ಕೊಂಡು ಹೋಯ್ತೀವಿ ಅಂತ ಅವನು ನಮ್ಗೆ ದಮ್ಮಾಯಿ ಗುಡ್ಡೆ ಹಾಕ್ಬಿಟ್ಟ ಕಂಡ. ಕಾಲು ಹಿಡ್ಕಂಡ ಸರಿ ಅಂತ ಓಟ್ಲು ಪಾಟ್ಲು ಅಲ್ಲಿ ಇಲ್ಲಿ ಸುತ್ತಿ 8 ಜನ ಹಿಡ್ಕೊಟ್ಟೆ. ಇನ್ನಿಬ್ಬರಿಗೆ ಏನ್ ಮಾಡ್ದೆ? ಏನ್ ಮಾಡಿದ್ರಿ? ಬೆಂಗಳೂರು ಬಸ್ ಸ್ಟ್ಯಾಂಡ್ ತವ ನಿಂತ್ಕೊಂಡು ತಿರುಪತಿ ತಿರುಪತಿ ಅಂತ ಕೂಗಿದೆ. ಇಬ್ರು ಸಿಕ್ಕಿದ್ರು ಕಂಡ, ಅವ್ರನ್ನ ಹಿಡ್ಕಂಡೇ ಹೋದೆ. ಸರಿ, ಬಸ್ಸು ಶ್ರೀಶೈಲದ ಮೇಲೆ ಆಯ್ಸಿ ಹೈದರಾಬಾದ್ ಸೇರ್ಕೊಂತು. ಹೋಳು ಕೂಗೋ ಹೊತ್ತಿಗೆ ಆ ನಮ್ ರಾಮರಾಯರು ಸ್ನಾನ ಪೂಜೆ ಊಟ ಊಟ ಅಟ್ಟಬೇಕ್ರೆ ಅವ್ರಿಗೆ ಅದೇ ಲೇಟ್ ಅಂತೆ ಕಂಡ. ಒಳ್ಳೆ ಸ್ವರ್ಗದಂಗಿರೋ ಮನೆ ಬಾಗ್ಲ ತೆಗೆದು ಭತ್ತ ಇದ್ದಂಗೆ ಜನ ಏಳ್ಕೊಂಡಲಾವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಅಡ್ಡಬಿದ್ರೆ ಇವರು ಮಾಯಾ ಬಾಜಾರ ಕೃಷ್ಣನಂಗೆ ಹಂಗೆ ಒಂದು ಲೈಟ್ ಆಗಿ ನಕ್ಕು ಒಂದು ಪೋಜ್ ಕೊಟ್ಟು, ಮನಮು ಮನ ಭಾರ್ಯಾಲು ಬಿಡ್ಡಲು ಪಂಟಲು ಅನ್ನಿ ಬಾಗುನ ಅಂತ ಲೈಟ್ ಆಗಿ ಹೇಳ್ತಾರೆ ಕಂಡ. ಹಂಗ್ ಕೇಳಿದ ಕೂಡಲೇ ಜನ ಎಲ್ಲಾ ಮೀರ ಆಶೀರ್ವಾದ ಮಾಡಿ ಗೋವಿಂದ ಗೋವಿಂದ ಅಂತ ಅಡ್ಡ ಬಿದ್ಬಿಟ್ಟು ರಿಟರ್ನಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಅದು ಒಂದು ಮಿನಿ ತಿರುಪ್ತಿ ಇನ್ನಿ. ಅದ್ಯಾಕ್ರಿ ಆ ಕಡೆ ನೋಡ್ತಾ ಇದ್ದೀರಿ? ಅಲ್ಲಿ ಯಾರು ಕಾಣ್ತಾ ಇದ್ದಾರೆ ನಿಮ್ಗೆ? ಅದ್ ಯಾರಲ್ಲ, ಅಲ್ಲಿ ಹಂಗೆ ಬೀದಿ ಗುಡಿಸ್ಕೊಂಡು ಬರ್ತಾ ಇರೋದು ನಿಮ್ಮ ಅವಳು ಬೀದಿ ಗುಡಿಸೋಳಲ್ರಿ, ಈ ಬೀದಿಗೆ ಹೊಸ್ತಾಗ್ ಬಂದಿರೋಳು. ಕೈಯಾಗ ಪರಿಕೆ ಆಯ್ತಲ್ಲೋ, ಮನೆ ಕೆಲ್ಸಕ್ಕೆ ಅಂತ ಹೊಸ್ತಾಗ ತಗೊಂಡ್ ಹೋಗ್ತಿರ್ಬೇಕು ಬಿಡ್ರಿ. ಹಂಗ ಅದ್ ಯಾಕೆ ನಂಗ್ ವಾಲಾಡ್ಕೊಂಡ್ ಬರ್ತಾವಳೆ, ಕುಡ್ದಿಡ್ದು ಬಿಟ್ಟವಳೆಲ್ಲ. ಅಯ್ಯೋ ನಿಮ್ಮ, ಅವಳಿಗಿಂತ ಹೆಚ್ಚಾಗಿ ನೀವೇ ವಾಲಾಡ್ತಾ ಇದ್ದೀರಲ್ರಿ. ನನ್ನ ಮಗನೇ ದಾರಿ ಬಿಡ್ಲ, ಬೆದ್ಗಿದ್ ಬಿಟ್ಟಾಳು. ಅಯ್ಯೋ ರಾಮ ಬೀಳಲ್ಲ ಬಿಡ್ರಿ, ಅವಳು ನಡೆಯೋದೇ ಹಾಗೆ. ಏನ್ಲ ಇದು, ಕೀಲ್ ಕುದುರೆ ಆಡ್ಸೋವಾಗ ಬರ್ತಾರಲ್ಲ ಹಂಗ್ ಬರ್ತಾವಳೆ. ಹೌದ್ರಿ, ಅವಳು ಬರ್ತಾ ಇರೋದು ಹೆಚ್ಚು ಕಮ್ಮಿ ನಿಮ್ ಕಡೆಗೇನೆ ಇರ್ಬೇಕು ಕಾಣ್ತಾ. ಅದ್ ಯಾಕ್ಲ, ಬೆಂಗಳೂರು ಸಿಗ್ನಲ್ ತಾವ ನಿಂತ್ಕೊಳ್ಳೋ ಸಿಟಿ ಬಸ್ ನಂಗೆ ನಿಂತ್ಕೊಂಡ್ ಬಿಟ್ಲಲ್ಲ, ಕೊಡ್ಲ ಸಿಗ್ನಲ್ಲ ಸೀದಾ ಬರ್ಲಿ. ಒಳ್ಳೆ ಬಾಂಬೆ ಲಾರಿ ಹಂಗೆ ಸ್ಪೀಡ್ನಾಗೆ ತಟ್ಟಲ್ಲ ಚಪ್ಪಾಳಿ ಯಾ ಬರ್ಲಿ ಇರ್ರಿ,
ಊರಿಗೆ ಬಂದವಳು ನೀರಿಗೆ ಬರಲ್ವೇ ಅಂತ. ನೀರಿಗೆ ನಂತಾಕೆ ಬತ್ತಾಳೆ ಅಂತ ಗ್ಯಾರಂಟಿ ಏನ್ಲ? ಅಯ್ಯ ಅವಳು ನಿಜವಾಗ್ಲೂ ನೀರಿಗೆ ಬಂದ್ರೆ ಏನ್ ಮಾಡ್ತೀರಾ? ಬಿಡಬೇಡವೇ? ಬಿಡದಪ್ಪ, ಬೋರಿಂದ ಇಲ್ವಾ ಪಂಪು? ಬಡಕಾಬೇಕು, ಅದನ್ನ ನಂಬ್ಕೊಂಡ್ರೆ ಅಷ್ಟೇ. ಅದಕ್ಯಾಕ್ಲ ನನ್ ಮಗನೇ ಹಂಗಂತಿ? ಅವತ್ತಿನಿಂದ ಹೇಳ್ತಾ ಇದ್ದೀನಿ, ಮುಖ ಮೂತಿ ನೋಡದೆ ಬಂದವ್ರಿಗೆಲ್ಲ ಆನ್ ಮಾಡಿ ಮಾಡಿ ನೀರ್ ಬಿಡಬೇಡ್ರಿ ಅಂತ. ಅದ್ ಹೆಂಗ್ಲ ಇಲ್ಲ ಅನ್ನ ಕಾಯ್ತದೆ? 3 ವರ್ಷದಿಂದ ಮುಂಗಾರು ಕೈ ಕೊಟ್ಟೈತೆ. ಯಂಗಸ್ರಿಗೆ ಪಾಪ ನೀರ್ ಬೇಡವೆಂದ, ಗಂಡಸ್ರಿಗೆ ನಾನು ಎಂದಾರು ಕೊಟ್ಟಿನ ಎಂದ, ಪಾಪ ದೂರದಿಂದ ಕೊಡ ಹೊತ್ಕೊಂಡ್ ಬಂದಿರ್ತಾರೆ. ಇಲ್ಲ ಅನ್ನ ಕಾಯ್ತದೆ ಅಂದ. ಊರ್ಗೂರ್ಗೆ ನೀರ್ ಕುಡ್ಸಿವನಿ ವಾಸಬ್ಳು, ಇವಳಿಗಿಲ್ಲ ಅನ್ನ ಕಾಯ್ತದೆ ಅಂದ. ಅಂದ್ರೆ ಹೇಗೆ ಏನ್ ಮಾಡ್ತೀರಿ? ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ ನೋಡ್ಲ, ಪಂಪು ಕೆಟ್ಟಿರ್ಲಿ ಪವರು ಡೌನ್ ಆಗಿರ್ಲಿ ಯಾಂಡ್ ಹೊಡೆದಾದ್ರೂ ಒಳ್ಳೆವನು ಅನ್ನಿಸ್ಕಂತೀನಿ ಕಣ್ಣ. ಅದ್ಯಾಕ್ರಿ ಏಕ್ದಮ್ ಹಾಗೆ ನಿಂತು ಬಿಟ್ರಿ? ಬಾಡಿ ದೀಲ ಬಿಡ್ರಿ, ಇಲ್ಲ ನಿಮ್ಗೆ ಲಕ್ವ ಖಾಯಿಲೆ ಅಂತ ಅನ್ನೋದು ಗ್ಯಾರಂಟಿ ಆಗತ್ತೆ. ಏನಾರ ಮಾಡ್ಕೊಳ್ಳಿ ಬಂದ್ಲವಳು. ಹಲೋ, ಅಲ್ಲೋ, ಎಲ್ಲೋ ನೋಡ್ದಂಗಾಯ್ತಲ್ಲೋ ಇವಳನ್ನ. ನನ್ನ ಮಗನ್ಗೆ ಆಗ್ಲೇ ಮರಬು, ಇಲ್ಲಿ ಬಿಟ್ಟು ಮೇಲ್ ನೋಡ್ತೀರ್ರಿ ನೀವು? ಹೆಂಗ್ಲ ಹೇಳೋದು, ಯಾವ್ಯಾವ ಊರ್ನಾಗೆ ಯಾವ್ಯಾವ ಡಿಸೈನ್ ಹೆಂಗೆ ಎಲ್ಲೆಲ್ಲಿ ನೋಡಿರ್ತೀವೋ. ಅದಿರ್ಲಿ, ಯಾವ ಊರು ನಿಂದು? ಮಡಿಕೇರಿ. ಪರವಾಗಿಲ್ಲ ಕಣ್ಣ, ಓಪನ್ ಆಗಿ ನಂದು ಮಡಿಕೇರಿ ಅಂತ ಹೇಳ್ಬಿಟ್ಲು. ನಾನೆಲ್ಲೋ ಗುಡಿಗೇರಿ ಅನ್ಕೊಂಡಿದ್ದೆ ಕಂಡ. ಗುಡಿಗೇರಿ? ಅಯ್ಯೋ, ಅಲ್ಲಿ ಯಾರು ಇದಾರೆ ನಿಮ್ಗೆ? ಗುಡಿಗೇರಿ ಯಾಕೆ ನೆನ್ಸ್ಕತ್ತೀರ್ರಿ? ಅದು ಮಡಿಕೇರಿ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಸ್ಥಳ. ಇರ್ಲಿ ಬುಡ್ಲ. ವಯ್ಯಾರಿ, ಏನ್ ನಿನ್ನ ಹೆಸರು? ಕಾವೇರಿ. ಏನ ರಾಗವಾಗಿ ಹೇಳಿತಾಳೋ ಹೆಸರನ್ನ, ಹೆಸರು ಹೇಳಿಯೋದ್ರಲ್ಲೇ ಕಾವೇರಿಸ್ಬಿಟ್ಲಲ್ಲ. ಮಿಸ್ಟರ್ ಮುರಾರಿ, ಇವ್ರು ಯಾರು? ಈ ಊರ್ ಟೆಂಟ್ ಮಾಲೀಕರು, ಬಡವರಿಗೆ ಸಾಹುಕಾರರು, ಕುಲಸ್ಥರಲ್ಲಿ ಕುಬೇರರು, ಶೋಕಿನಲ್ಲಿ ಪ್ರವೀಣರು. ನಿಲ್ಲಿಸ್ರ ನನ್ನ ಮಗನೇ. ಅಲ್ಲದೆ ನನ್ನ ಈ ಕೈಯಾಗ ಹಾಕೊಂಡಿರೋ 8 ಬೆಳ್ಳು ವಜ್ರುಂಗ, ಕತ್ನಾಗಿರೋ ಕೆಜಿ ತೂಕು ಚೈನು, ಕಟ್ಕೊಂಡಿರೋ ರಡಾರ್ ವಾಚು, ಮುಖದ ಮ್ಯಾಗಿರೋ ಕಮಲಾಸನ್ ಮೀಸೆ, ಇದೆಲ್ಲ ನೋಡಿದ ಮೇಲೆ ನಾನೇನು ಅಂತ ತಿಳಿಯಕ್ಕಿಲ್ವೆಲ್ಲ ಬೇಕಪ್ಪ. ಏ ಶ್ರೇಣಿ ಮಾಡ್ಸಲೇ ಪರಿಚಯನ? ಸಾಹುಕಾರ ಶಿವಲಿಂಗಪ್ಪ, ಸಣ್ಣ ದೊಡ್ಡ ಬಡ್ಡಿ ಬಸಪ್ಪ. ಅಲ್ಲ, ದೊಡ್ಡ ಬಡ್ಡಿ ಬಸಪ್ಪ ಮೇಲಾಗಿ ಇವರು ಈ ಊರಿನಲ್ಲಿ. ಸಾಕ್ ನಿಲ್ಸಲ ನನ್ನ ಮಗನೇ, ಹೆಣ್ಣು ಹುಡುಗಿ ಎಲ್ಲ ಹೇಳಿ ಯತ್ವಾಸ ಮಾಡ್ಬಿಡ್ಬೇಡ. ಬತ್ತಾ ಬತ್ತಾ ನಮ್ದೆಲ್ಲ ಅವಳಿಗೆ ತಿಳಿತದೆ ಕಣ್ಣ. ಏನಂತೀ ಕಾವೇರು? ಏನೋ ಒಂಥರ ನೋಡ್ತಾ ಇದ್ದೀರಾ ಸಾಹುಕಾರ್ರೆ? ಅದು ಅದು ಒಂದಕ್ಕೆ ಅಲ್ವಾ, ನಮ್ ದೇಶ ಹಾಗೆ ಟ್ಯಾಕ್ಸ್ ಜಡಿದೆ ಇರೋದು. ಅಲ್ಲದೆ ಹೆಂಗಿದೀಯಾ, ಏನು ಕತೆ? ಬಹಳ ಹೊಗಳ್ತೀರಪ್ಪ ನೀವು. ನೀ ಏನಾರ ಅನ್ನು ಅಪ್ಪ ಅಂತ ಮಾತ್ರ ನನ್ಗೆ ಅನ್ಬೇಡ. ಆ ಶಬ್ದ ಇವ್ರ ಕಿವಿಗೆ ಬಿತ್ತು ಅಂದ್ರೆ ಮುಖ ಎಲ್ಲ ಸಪ್ಪಗಾಗ್ಬಿಡುತ್ತೆ. ಆಯ್ತು ಬರ್ತೀನಿ, ಹೊತ್ತಾಯ್ತು. ಅದ್ಯಾಕೆ ಅಷ್ಟು ಅರ್ಜೆಂಟು? ಯಾರನ್ನ ಕಾಯ್ತಾ ಅವ್ರ? ನನಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರಲ್ವೇ? ಯಾರು? ನನ್ನ ಪ್ರೀತಿಯ ಜುಮ್ಮಿ ನಾಯಿ ಟಾಟಾ. ಟಾಟಾ? ಟಾಟಾ ಅಂದ್ರೆ ಇವಳು ಬಾಟಾ ಕಂಪನಿ ಏಜೆಂಟ್ ಅಲ್ಲ? ಅಯ್ಯೋ ನನ್ನ ಕರ್ಮ, ಟಾಟಾ ಅಂದ್ರೆ ಹೋಗ್ ಬರ್ತೀನಿ ಅಂತ ಅರ್ಥ. ಅಲ್ಲ ಕಂಡ, ನಾಯಿನೂ ಪ್ರೀತಿ ಮಾಡ್ತಾಳೆ ಅಂದ ಇವಳು. ಹೌದು ಮಾಡ್ತಾರೆ. ನಾಯಿಗಿರೋ ಬೆಲೆ ನಮ್ಗಿಲ್ವಲ್ಲು. ಯಾಕೆ ಇಳಿಸ್ರಿ ಕೈನ? ಅವಳು ಹೋಗಿ ಬಹಳ ಹೊತ್ತಾಯ್ತು, ನೋಡ್ರಿ ಮುಂದಿನ ಕೆಲ್ಸನ. ಇನ್ನು ಬಂದ ಕಾಣಲಿಲ್ಲ ಸಾವುಕಾರೆ. ಬರಗಂಟ ನನ್ನ ಶಿವಪುರಿಟ್ ಒಂದಿಟ್ ಕಡ್ಡಿ ಹಚ್ಚಲ. ಆಧಾರ ಆಗ್ಲಿ ತಗೊಳ್ಳಿ. ಅಯ್ಯ ಹಚ್ಚಿಕೊಳ್ರಿ. ಎರಡು ಐದು ಆರು. ನೀವು ಒಂದು ಕೆಲಸ ಮಾಡ್ರಿ, ಒಂದು 15 ದಿವಸ ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಕೆಂಬ್ರಿ, 16ನೇ ದಿವಸ ಬೆಂಗಳೂರು ಬಂದು ಸಿಗರೇಟ್ ಹಚ್ಕೊಳ್ರಿ. ಆಯಾ ಸೇದ್ರಿ ನಚ್ಚಿಲ್ಲ ಸರಿಯಾಗಿ. ಸ್ವಾಮಿ ಕಡ್ಡಿ ಪೆಟ್ಟಿಗೆ ನಂದು, ಕಡ್ಡಿ ಪೆಟ್ಟಿಗೆ ನಂದು, ಕಡ್ಡಿ ಪೆಟ್ಟಿಗೆ ನಂದು. ಒಂದೇ ನಿಧಾನವಾಗಿ ಹೇಳ ಬೇಕು ನನ್ನ ಮಗನೇ. ನನ್ನ ಕಿವುಡ ಅಂತ ತಿಳ್ಕೊಂಡೆ ಅಲ್ಲ, ನೀನ್ ಮೊದಲನೇ ಸಾರಿ ಹೇಳಿದ್ದೆ ನನಗೆ ಕೇಳ್ತು. ಆದ್ರೂ ದಿಮಾಕಲ್ವೆಲ್ಲ ಸಾವುಕಾರಕ್ಕೆ ದಿಮಾಕು, ಕೇಳಿದ್ರು ಕೇಳಿಸ್ಕೊಳ್ದಂಗಿದ್ರೆ ಸಾವುಕಾರಕ್ಕೆ ದಿಮಾಕು ಕಂಡ.
ಅದೇಂಗ್ಲಾ ನಿಂತಾಯ್ತದ ಕಡ್ಡಿ ಪೆಟ್ಟಿಗೆ? ಲೈ ನನ್ನ ಮಗನೇ, ಕಡ್ಡಿ ನಂದು, ಪೆಟ್ಟಿಗೆ ನಿಂದು, ಬೇಕುಪ ಹಾಗೆ. ರಾತ್ರಿ ನಾನು ಮಲಗಿದ್ದಾಗ ನನ್ನ ಕಡ್ಡಿ ಪೆಟ್ಟಿಗೆಲ್ಲಿ ಇದ್ದಿದ್ದ ಕಡ್ಡಿ ಎಲ್ಲ ತಗೊಂಡು ನಿನ್ ಪೆಟ್ಟಿಗೆಗೆ ಹಾಕೊಂಡಿದ್ದೀನಿ ನನ್ನ ಮಗನೇ, ಅದೇಂಗ್ಲಾ ನಿಂದಾಯ್ತದೆ? ಲೈ ಕಡ್ಡಿ ನಂದು, ಪೆಟ್ಟಿಗೆ ನಿಂದು ಕಂಡ, ಬೇಕುಪ ಕಡ್ಡಿ ಇದ್ರೆ ಸಾಕು ಕಂಡ, ಯಾವ ಪೆಟ್ಟಿಗೆಗಾರು ಹಚ್ಕೊಂಡು ಹೋಗ್ಬಿಡ್ಬೋದು. ಅದೇಂಗ್ಲಾ ನಿಂತಾಯ್ತದೆ ಕಡ್ಡಿ ಪೆಟ್ಟಿಗೆ ಬೇಕುಪ? ಲೈ ನಾನ್ ಸಂಬಳ ಕೊಟ್ಟು ದುಡ್ಡಲ್ಲ ಅಲ್ವೆಲ್ಲ ನೀನ್ ಅದನ್ನ ತಗೊಂಡಿರೋದು, ಅಂದ್ಮೇಲೆ ಅದು ನಂದೇ ಅಲ್ವೆಲ್ಲ. ಅಷ್ಟೇ ಅಲ್ಲ, ನನ್ನ ಮಗನೇ, ನಿನಗೆ ಮುಂದಿನ ತಿಂಗಳು 10,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಸ್ತಾ ಇದ್ದೀನಲ್ಲ, ನೀನ್ ಮದುವೆ ಮಾಡ್ಕೊಂಡ್ಮೇಲೆ ಆ ನಿನ್ ಹೆಡ್ತೀನೋ ನನ್ನ ಹೆಡ್ತೀನಿ ಅಲ್ವೆಂದ. ಹಾಗಾದ್ರೆ ಈ ಜನ್ಮದಲ್ಲೇ ನಾನು ಮದುವೆ ಆಗೋದಿಲ್ಲ. ನೀನ್ ಮಾಡ್ಕೋಬೇಡ ಕಂಡ, ನನಗೋಸ್ಕರ ಮಾಡ್ಕೊಂಡು ನೀವು ದೂರ ದೂರ್ಗ ಹೋಗ್ಬಿಡ್ಲ, ನಮ್ಮನೆ ಬಿಡ್ಲ. ಅಲ್ಲಪ್ಪ ನಿನ್ ಹೆಡ್ತಿ ಬೇರೆ, ನನ್ನ ಹೆಡ್ತಿ ಬೇರೆ, ಅಂದನಪ್ಪ ಎಲ್ಲಾರನು ಒಂದೇ ರೀತಿ ನೋಡು ಅಂತ ಮನಸ್ಸ ಅಲ್ವೆಂದ ನಾನು. ಹಿಂಗೆ ಹೇಳ್ಕೊಂಡು ಹೋಗ್ತಾರೆ ನನ್ನ ಮಗನೇ, ಒಂದಲ್ಲ ಒಂದ್ ದಿವಸ ನೀನ್ ಸರಿಯಾಗಿ ಬುದ್ಧಿ ಕಲಸಿ ಕಳಿಸ್ತೀನಿ. ಹೋಗಲ ಬಿಡ್ರಿ, ವಿಚಾರಕ್ ಬನ್ನಿ, ನಿಮ್ಗೋಸ್ಕರವೇ ಕಾಯ್ತಾ ಇರೋ ಹಾಗಿದೆ, ಬನ್ನಿ ಹೋಗೋಣ. ನಮಸ್ಕಾರ ಸಾಹೇಬ್ರಿಗೆ. ಏನ್ರಿ ಅರ್ಜಿ ಕೊಟ್ಬಿಟ್ಟು ನಾಪತ್ತೆ ಆಗಿಬಿಟ್ಟಿದ್ರಿ? ಇಲ್ಲ, ಇವರು ಆಂಧ್ರಕ್ ಹೋಗಿದ್ರು, ಇವತ್ ಬಂದ್ರು. ಅದೇನಪ್ಪ ಆಂಧ್ರದ ಕಡೆ ಶಕ್ತಿ ಹುಡಿಕೊಂಡು ಹೋಗಿದ್ರು? ಅವನ ಮಾತು ಬಿಡಿ, ನನ್ನ ಅರ್ಜಿ ವಿಚಾರ ಮಾಡಿ ನೋಡಿದ್ವಲ್ರಿ, 100,000 ರೂಪಾಯಿ ಬೆಲೆ ಬಾಳೋ ಜಾಗ ಅಂತ ಅವಳೇ ಹೇಳಿದ್ಲು. ಅವಳು ಯಾರೋ ಸಾರ್, ನನ್ನ ಜಾಗಕ್ಕೆ ಬೆಲೆ ಕಟ್ಟೋದು? ನನ್ನ ಹೆಂಡತಿ ಎಸ್ಟಿಮೇಟ್ ಮಾಡೋ ಕೆಪಾಸಿಟಿ ಅವಳಿಗೆ ಬಹಳ ಚೆನ್ನಾಗಿದೆ. ಯಾಕೆ ಈ ವಿಚಾರ ನಿಮಗೆ ಮುರಾರಿ ತಿಳಿಸ್ಲಿಲ್ವೇ? ಅದ್ಯಾಕ್ಲ ನನಗೆ ಹೇಳಲಿಲ್ಲ? ಅವ್ರು ಹೇಳ್ತಾ ಇದಾರೆ 25,000 ಅಂತ. ಅಲ್ಲ ಸಾರ್, ಅದು ಗೋಮಾಳ, ನಂಗೆ ಮಾಡಿಸಿ ಅಂತ ಅಲ್ವಾ ಹೇಳಿದ್ದು? ಮಾಡಿಸ್ಕೊಡಕ್ಕೇರಿ ಅವ್ರು ಕೇಳ್ತಾ ಇರೋದು. ಏನ್ ಶಿವ ಇದು, ನಾ ಎಲ್ಲೋ 500,000 ಕೇಳ್ತೀರಾ ಅನ್ಕೊಂಡಿದ್ದೆ. ಏನಾರ ಮಾಡಿ ಶಿವ, ಹೇಗೆ ಮಾಡೋದು ಹೇಳಿ? ಸೀಲು ಅವಳ ಕೈಯಲ್ಲಿ, ನಿಮ್ ಹೆಡ್ತಿ ಕೈಲ ಸೀಲು? ಹಂಗಾರ ನೀವು ಸೀಲು ಒತ್ತಲ್ಲ? ಅಯ್ಯೋ ಪಾಪ, ಸೀಲು ಒತ್ತಾಕು ನಿಮಗೆ ಸ್ವಾತಂತ್ರ್ಯ ಇಲ್ಲವ್ರ? ಎಂತ ಬದುಕು ಸಾರ್ ನಿಮ್ದು? ಅದು ನಿಮ್ಮ ದುಡ್ಡಿನಲ್ಲೇ ಒಂದು ನೆಕ್ಲೇಸ್ ಆಗ್ಲೇಬೇಕು ಅಂತ ಒಂದೇ ಹಠ ಅವಳಿಗೆ. ನಮ್ಮ ದುಡ್ಡಲ್ಲೇ ನೆಕ್ಲೇಸು, ನಿಮ್ಮ ಹೆಡ್ತಿಗೆ ನಾವು ನೆಕ್ಲೇಸ್ ಕೊಟ್ರೆ ನಾವು ಪಾರ್ಟ್ನರ್ ಆದಂಗ ಆಗಕ್ಕಿಲ್ವ್ರೆ. ಏನ್ ಮಾಡೋದ್ರಿ, ಸಂಬಳ ಸಾಲಲ್ಲ, ಮಗನ ವಿದ್ಯಾಭ್ಯಾಸಕ್ಕೆ ಅಮೆರಿಕಾ ಕಳಿಸ್ಬೇಕು. ನಿಮ್ಮ ಮಗನ ಅಮೆರಿಕಾ ಕಳ್ಸಕ್ಕೆ ನಾವು ಹಣ ಕೊಡಬೇಕು, ಅಂದ್ಮೇಲೆ ಅವನ್ ನಿಮ್ ಮಗನ ನಮ್ಮ ಮಗನ? ಮಗಳಿಗೆ ಬೇರೆ ಮದುವೆ ಮಾಡಬೇಕು, ಬೆಳೆದ್ ನಿಂತಿದ್ದಾಳೆ, ಅಳೇನಿಗೇನಾದ್ರೂ ಸ್ವಲ್ಪ ಕೊಡ್ಬೇಕಲ್ವೇ? ನಿಮ್ ಮಗಳು ಮದ್ವೆ ಮಾಡಿ ನಿಮ್ಮ ಅಳಿ ಹಿಂಗ ಹಣ ಕೊಡ್ಬೇಕಾರೆ ನಾವು ನಮ್ಮ ಹಣ ಕೊಡ್ಬೇಕು. ಅಂದ್ರೆ ನಿಮ್ ಮಗಳನ್ನ ಮದ್ವೆ ಆಗದ ನಾನ ಇಲ್ಲ ನಿಮ್ ಅಳಿನ? ಏನ್ರಿ ನೀವು ಮಾತಾಡೋದು, 100,000 ರೂಪಾಯಿ ಬೆಲೆ ಬಾಳೋ ಜಮೀನ 1,000 ರೂಪಾಯಿ ಕೆತ್ತಿ ಹಾಕ್ಬೇಕು ಅಂತ ನೀವು ಮಾಡ್ತಿರುವಾಗ ನಾವು 1,000-5,000 ಕೇಳಿದ್ರೆ ತಪ್ಪೇನ್ರಿ? ಸಮಾಧಾನ ಸಮಾಧಾನ ಸಾಹೇಬ್ರೇ, ನೀವು ಎಲ್ಲರ ಹತ್ರ ಗುರ್ರಂದಾಗ ನಮ್ ಸಾವುಕಾರ ಹತ್ರ ಗುರ್ರನ್ನು ಕೋಬೇಡಿ, ಎಲ್ಲಾನು ಅವರೇ ಮಾಡದ ಮೇಲೆ ನಿಮ್ಮದೇನ್ರಿ ಮಧ್ಯದಲ್ಲಿ? ಹೆಚ್ಚಿಗೆ ನಮ್ ಸಾವುಕಾರ ಹತ್ರ ಮಾತಾಡ್ಬೇಡ್ರಿ, ಅವ್ರ ಮನಸ್ಸು ಮಾಡ್ತು ಅಂದ್ರೆ ನಿಮ್ಮನ್ನ ನೀರು ನೆರಳು ಇಲ್ದೇ ಇರೋ ಜಾಗಕ್ಕೆ ವರ್ಗ ಮಾಡಿಸ್ಬಿಡ್ತಾರೆ ಗೊತ್ತಾಯ್ತಾ? ಅಲ್ಲ ಸಾವುಕಾರ, ಅಲ್ಲ ಕಣ್ಣ ಮುರಾರಿ, ನಾ ಎಲ್ಲೋ 500,000 ಕೇಳ್ತಾರೆ ಅನ್ಕೊಂಡಿದ್ರೆ ಏನ್ಲ ಇದು? ಏನ್ ಮಾಡೋದ್ರಿ, ನಾವು ಬದುಕಬೇಕಲ್ಲ. ಬದುಕೋಕೆ ಬರೋ ಸಂಬಳವೇ ಸಾಕು, ಆದ್ರೆ ಸುಖವಾಗಿರ್ಬೇಕು ಅಂದ್ರೆ ಲಂಚ ಅಂತೂ ಬೇಕೇ ಬೇಕು, ಆದ್ರೆ ಇಷ್ಟೊಂದು ತಗೊಳ್ಬಾರ್ದಷ್ಟೇ. ಹೇಳಿಲ್ಲ, ಯಾರೇನ್ ಮಾಡ್ತಾರೆ, 4 ಜನ ನಮ್ಮವ್ರ ಬಿಟ್ಟು ಉಳಿಸ್ಬಿಡವ, ಅದೇನಾಗ್ತದೆ ನೋಡ್ಬಿಡವ, ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ. ಕೋರ್ಟ್ಗೆ ಹೋಗ್ತೀರಾ ಧೈರ್ಯವಾಗಿ? ನನ್ನ ಮಗನೇ, ನಾನು ಹುಟ್ಟಿದ್ದೆ ಅಲ್ಲಲ್ವೆಂದ. ಅದ್ ಹೇಗ್ರಿ? ಸಾಕ್ಷಿ ಹೇಳಕ್ ಬಂದಿದ್ದ ನಮ್ಮವ್ವ ತುಂಬಿದ ಬೋಸರಿ ಆಗಿದ್ದು, ಕೋರ್ಟ್ ನೋಡಿ ಎದುರು ಬಿಟ್ಟು ಕಟ್ಕಟಲೇ ನನ್ನ ಎತ್ಬಿಟ್ಲು ಕಂಡ. ಎರಿಗೆ ಇತಿಹಾಸದಲ್ಲೇ ಕೋರ್ಟ್ದಲ್ಲಿ ಹುಟ್ಟಿ ನನ್ನ ಮಗ ಅಂತ ದಾಖಲೆ ಆಯ್ತಾ ಕಂಡ ನಂದು. ಅಂತಾದ್ರಾಗ ನಂಗೆ ಯಾಕಲ್ಲ ಭಯ, ಬೆಚ್ಚಲ ಛತ್ರನ ಹಿಡಿಲ ನನಗೆ ನಡಿಲ. ಯಾರ್ಯದು ಗೇಟ್ ಬಾಗಿಲು ಕಾಯ್ತಾ ಇರೋಳು? ಕಣ್ ಕಾಣಲ್ವಾ ಎತ್ರ ಗಾತ್ರ ನಿಂತಿಲ್ವ ಹೆಣ್ಣು, ದಿನ ಮಾರಕ್ ಬರಕಿಲ್ವಾ ಕಡ್ಲೆಕಾಯಿ ಬೀಡಿ ಬಾಳೆಹಣ್ಣು? ಓಹ್ ತ್ರಿಪುರ ಸುಂದರಿ ಇಲ್ಲಿ ಕೇಳಮ್ಮ. ಅಯ್ಯೋ ವೀ ಮುರಾರಪ್ಪ, ನಿಂಗೆ ಎಷ್ಟು ಸಾರಿ ಹೇಳಲಿಲ್ಲ ನನ್ನ ಅಮ್ಮ ಅಂತ ಕರಿಬೇಡ ಅಂತ, ನಂಗೇನ್ ಮದ್ವೆನ ಮಕ್ಕಳ? ಏನಾಗಲಿ ಬಿಡ್ಲಿ, ವಯಸ್ಸಂತೂ ಆಗಿ ಹೋಗ್ತಾ ಇದೆಯೋ, ಅದು ಅಲ್ಲದೆ ಮರ್ಯಾದೆ ಕೊಟ್ಟು ಕರೆಯೋದು ನಮ್ಮ ದೇಶದ ಪದ್ಧತಿ. ಇಲ್ನೋಡು ಕರಿಯಂಗಿದ್ರೆ ಬಾಯ್ ತುಂಬಾ ನನ್ನನ್ನು ತ್ರಿಪುರ ಸುಂದರಿ ಅನ್ನು.
ಇಲ್ಲ ಪ್ರೀತಿಯಿಂದ ಸುಂದರಿಯನು. ಅಲ್ ಕಣ್ ಮುರಾರಪ್ಪ, ಈಗ ನಿಮ್ ಸಿನಿಮಾದ ಹುಡುಗಿಯರನ್ನ ಹಂಗೆ ಕರೀತೀಯ ಅಂದ್ರೆ? ಅಂದ್ರೆ ಆರ್ತಮ್ಮ, ಸರಿತಮ್ಮ, ಭಾರತಮ್ಮ, ಜಯಂತಮ್ಮ ಅಂತೀಯ? ಇಲ್ಲ. ಅಂದ್ಮ್ಯಾಕೆ ನನ್ ಯಾಕ ಅಮ್ಮ ಅಂತ ಕರೆಯೋದು? ಏ ಇತ್ಲಾಗ ನೋಡು. ಹಾಗಂತ ನಮ್ ಸಾಹುಕಾರ ಬರ್ಲಿ ಹೇಳ್ತೀನಿ. ಏ ತಗಿ, ಹೊಸದ್ರಲ್ಲಿ ಎರಡ್ ದಿನ ಬಿಟ್ಟಿ ಸಿನಿಮಾ ತೋರಿಸ್ದ, ಈಗ ಮಾತಾಡ್ಸೋದೇ ಕಷ್ಟ. ಒಂಥರದಲ್ಲಿ ಅದು ಒಳ್ಳೇದೇ. ಏನಂತೀಯ ತ್ರಿಪುರ ಸುಂದರಿ? ಅಯ್ಯೋ 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 ಅಯ್ಯೋ, ನೀ ಹಂಗ್ ಕರಿತಾ ಇದ್ರೆ ನನ್ ಬಿಟ್ಟೋದ್ ಗಂಡನ್ ಜ್ಞಾಪಕ ಬತ್ತೈತೆ. ಏನ್ ಮಾಡ್ಲಿ ಮುರಾರಿ? ನಿನ್ನ ದೂರ ಸರಿ. ಸಾಹುಕಾರ ನನ್ನ ನೋಡಿದ್ರೆ ನನ್ನ ಟೆಂಟ್ ಖಾಲಿ ಮಾಡಿಸ್ತಾನೆ ಅಷ್ಟೇ. ನೋಡು, ಇವತ್ತು ಶೋ ಇಲ್ಲ. ನೆನ್ನೆ ತಾನೆ ತೋರ್ಸಿಲ್ವಾ? ಕತ್ಲೆ ಸೇವೆ, ಜನಾನು ತುಂಬಿದ್ರು. ಜನಾನು ತುಂಬಿದ್ರು, ತುಂಬಿದ ಮೇಲೆ ಸ್ಕ್ರೀನು ಹೊರದ್ರು. ಅದ್ಯಾಕ ಹಂಗೆ? ಪ್ರಿಂಟ್ ಹಳೆಯದು. ಅರಸೀಕೆರೆ, ನೊಣವಿನಕೆರೆ, ದಾವಣಗೆರೆ, ತುರುವೇಕೆರೆ, ತರೀಕೆರೆ, ಹಿರಿಕೆರೆ, ಚಿಕ್ಕೆರೆ, ಸುಗುಳೇಕೆರೆ, ಮಾವನಕೆರೆ ಅಂತ ಎಲ್ಲಾ ಕಡೆ ಸುತ್ತಿ ಸುತ್ತಿ ಸಾಕಾಗಿ ಪ್ರಿಂಟೇ ಹಳೆಯದಾಗಿತ್ತು. ಪ್ರಾರಂಭಕ್ಕೆ ಮುಸ್ಲಿ ಮಾತು ಕೇಳದೆ ಜನ ಜಂಪ್ ಮಾಡಿ ಹೋಗಿ ಜೂಳು ಜೂಳು ಮಾಡಿಬಿಟ್ರು ಸ್ಕ್ರೀನ್ ನ. ಮತ್ತೆ ಮೈಕ್ ನಲ್ಲಿ ಹಾಡು ಬತ್ತನೇ ಇತ್ತು. ದಿನ ಆಗ್ತಿಯಲ್ಲ ಬಾರೆ ಬಾರೆ ಅಂತ. ಅದ್ಯಾಕ್ ಮುಂದಕ್ ಹಾಕಬಾರ್ದ? ಅದ್ ಹ್ಯಾಗ ಮುಂದಕ್ ಹೋಗತ್ ಹೇಳ? ಅಲ್ಲಿಗೆ ಸರಿಯಾಗಿ ರೆಕಾರ್ಡ್ ಹೊಡೆದು ಹೋಗಿಲ್ವಾ? ಆ ಸಾಲ ನಮ್ ಸಾಹುಕಾರನಿಗಿಷ್ಟ. ಅದಿರ್ಲಿ, ನಿಂಗೂ ಓದಕ್ಕೆ ಬರೆಯಕ್ ಬರುತ್ತ ತಾನೆ? ಅದ್ಯಾಕ್ ಬರಕಿಲ್ಲ, ಬರೆಯಕ್ ಬತ್ತದಲ್ಲ ಅಂತ ಬರ್ಕೊಂಡಿದ್ದೆ ಒಂದ್ ಲವ್ ಲೆಟ್ರ. ಆದ್ರೆ ಅದನ್ ಮರ್ತು ಇಟ್ಕೊಂಡಿದ್ ಪುಸ್ತಕ ಮೇಷ್ಟ್ರ ಕೈಗಿಟ್ನ. ಅದನ್ ನೋಡಿದ್ದೆ ಎಂಟು ಮಕ್ಕಳ ತಂದೆ ಹೆಡ್ ಮಾಸ್ಟ್ರು ಬಿಟ್ಟೇ ಕಳಿಸ್ಬಿಟ್ರು ಸ್ಕೂಲ್ನ. ಅದ್ ಯಾಕ ಹಂಗ್ ಕೇಳ್ದಿ ಮುರಾರಿ? ಅಲ್ಲಿ ಬಾಗಿಲಲ್ಲಿ ಒಂದ್ ಬೋರ್ಡ್ ಬರ್ದಿಟ್ಟಿದೆ, ನೋಡ್ಲಿಲ್ವಾ? ಇಲ್ಲ ಕಣ್ ಮುರಾರಿ. ಏನಂತ ಬರ್ದಿದಿ? ಓದಕ್ ಬರುತ್ತಲ್ಲ ಓದು. ಈ ದಿನ ಮ್ಯಾಟ್ನಿ ಇಲ್ಲ, ಸಂಜೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಬಹದ್ದೂರ್ ಗಂಡು. ಬೆತ್ಲೆ ಸೇವೆ ಪಾಸು ಇದ್ದವ್ರಿಗೆ ರಾತ್ರಿ ವಿಶೇಷ ಪ್ರದರ್ಶನ. ಮುರಾರಿ, ಹೆಂಗಾರ ನಂಗೊಂದ್ ಪಾಸ್ ಕೊಡ್ಸು. ನಿಮ್ ಸಾವ್ಕಾರಂಗ್ ಹೇಳಿ ಮತ್ತೆ. ಈಗ ನಿಂಗ್ ಕೊಡ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ರಾತ್ರಿ ಹೇಗೂ ಇಲ್ಲೇ ಇರ್ತಾನಲ್ಲ. ನೈಸ್ ಮಾಡಿ ಕೇಳು, ಮನಸ್ಸು ಮಾಡಿ ಒಳಕ್ ತಳಿಬಿಡಿ ಅಂತ. ಹಂಗಾದ್ರೆ ಸರಿ ಬರ್ಲ. ಒಂದಾನೊಂದು ಕಾಲದಲ್ಲಿ ಆರಂಭ. ನೀನು ರಂಬೆ ಹಾಕಿದ್ದಾಗ ಅವನಿಗೂ ಆಸೆ ಆರಂಭವಾಗಿತ್ತು. ಈಗ ಏನ್ ಹುಡುಗಿರು, ಇದ್ ಯಾಕೆ ಹಿಂಗ ಆಡ್ತಾರು? ಲವ್ 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 ಅಂತ ಕಣ್ಕಂಡ್ ಬಿಡ್ತಾರು. ಯಾರನ್ನ ನೋಡಿ ಆಡ್ತಾ ಇರೋದು ಲವ್ ಲವ್ ಅಂತ? ಇತಿ ನಿಮ್ಮವಳೇ ಆಗಿದ್ದ ನಿರಾಭರಣ ಸುಂದರಿ, ತ್ರಿಪುರ ಸುಂದರಿ. ಅದ್ ಯಾಕಲ ಅವಳು ಚಾಸಿ ಬೆಂಡಾದ ಭಸ್ನ ಬೆಂಡಾಗ ನಿಂತಿದ್ದು ನಿಂತವ? ಯಾವ್ ನಿಂತ್ಕೊಳ್ಳದೆ ಹಾಗಲ್ವೇನ್ರಿ, ಸ್ವಂಟ ಬೆಂಡ್ ಮಾಡ್ಕೊಂಡು ನಿನ್ನ ಮುಂದ್ ಯಾಕಲ ನಿಂತಿದ್ಲು? ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಮುಂದೆ ನಿಂತ್ಕೊಳ್ಳೋಕು ಪರ್ಮಿಷನ್ ತಗೋಬೇಕಾ? ಸುಳ್ಳ ಹೇಳ್ಬೇಡ ನನ್ನ ಮಗನೇ. ಅಲ್ಲ ಕಂಡ, ಸುಮ್ಗೆ ನಾ ನಿಂತಿದ್ಲು, ಅವಳು ಮಿಸಗ್ಲಾಡ್ತಾ ಇದ್ಲಲ್ಲ. ಅದ್ ಯಾಕಲ? ಅದ್ ಯಾಕ್ರಿ ಹೆಂಗಸ್ರು ಅಂದ ತಕ್ಷಣ ಒಂಥರ ನೋಡ್ತಿರಲ್ಲ ಕೆಟ್ಟ ದೃಷ್ಟಿಲಿ? ನನ್ ಮಕಾನೇ ಹಂಗೈತೆ ಕಂಡ, ನಾನ್ ಹೆಂಗ ನೋಡಿದ್ರು ಹಂಗೆ ಬಂದ್ಬಿಡ್ತದೆ ಕಂಡ ದೃಷ್ಟಿ. ನೀ ಹೆಂಗ್ ನೋಡ್ತೀಯ ಹೇಳು. ಹೇಳ್ಬಿಡ್ತೀನಿ ಕೇಳ್ಬಿಡ್ರಿ. ಹೆಣ್ಣು ಮಕ್ಕಳನ್ನ ಹುಟ್ಟಿದಾಗಿನಿಂದ ಮೊದಲ 10 ವರ್ಷದವರೆಗೆ ನಮ್ಮ ಕನ್ನಡ ಭಾಷೆ ಹಾಗೆ ಪ್ರೀತಿ ವಾತ್ಸಲ್ಯಗಳಿಂದ ನೋಡಬೇಕು. ಇನ್ನು 10-18ರವರೆಗೆ ನಮ್ಮ ರಾಷ್ಟ್ರ ಭಾಷೆ ಹಿಂದಿಯನ್ನು ನೋಡಿದ ಹಾಗೆ ಗೌರವ ವಿಶ್ವಾಸಗಳಿಂದ ಕಾಣಬೇಕು. ಹಂಗಂತೀಯ? ಸರಿ, ಅಲ್ಲಿಂದ ಮುಂದಕ್ಕೆ ಅಲ್ವೇನಪ್ಪ ಅವ್ರ ಅಂಡ ಸೆಂಡ ಎದ್ ಕಾಣದು? ಆಗ ಹೆಂಗ್ ನೋಡ್ತಿ? ಧನಿಮ್ಮ, ಆಗ ನೋಡ್ಲೇಬಾರದು. ಯಾಕಂದ್ರೆ ಅಮೆರಿಕ ಅಣುಬಾಂಬ್ಗಿಂತ ಆದ್ರೆ ಡೇಂಜರ್ ಆಗಿ ಕಾಣೋದು. ಸರಿ ಬುಡ್ಡ, 18ರ ಮ್ಯಾಗೆ 30ರ ಒಳಗೆ ಹಂಗೆ. ಆದ್ರೆ 30ರ ಮ್ಯಾಲ್ ನೋಡ್ತಾರಲ್ಲೋ ನನ್ನಂತ ಅಲ್ಕಾ ನನ್ನ ಮಕ್ಕಳು, ಅವ್ರೇನ್ ಹೇಳ್ತೀಯ? ಅಂತ ಪಾಪ ನನ್ನ ಮಕ್ಕಳಿಗೆ ಸರಕಲ್ನಲ್ಲಿ ನಿಲ್ಸಿ ಸಿಗದು ಉಪ್ಪು ತುಂಬಿ ಬಿಡ್ಬೇಕು. ಅಲ್ರಿ, ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಮದುವೆಯಾಗಿ ಮಗುವಿನ ತಾಯಿ ಆಗಿರಲ್ವೇನ್ರಿ? ಅಲ್ರಿ, ಅರಬ್ನಲ್ಲಿ ಚುಡಾಯಿಸಿದ್ರೆ ಚರ್ಮ ಸುಲಿತಾರಲ್ರಿ. ಆದ್ರೆ ಇಲ್ಲಿ ಯಾರ್ಲ ಕೇಳ್ತಾರೆ? ಯಾರೇನಾರ ಮಾಡ್ಕೊಳ್ಳಿ, ಕಾನೂನು ರಬ್ಬರ್ ಇದ್ದಂಗೆ ಖರ್ಚು ಮಾಡೋ ಕಾಸು ಹೊಂದಿದ್ರೆ ಸಾಕು ಕಂಡ, ಕೇಸ್ನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ಬೋದು. ಏ ನನ್ನ ಮಗನೇ, ಯಾವ್ದು ಹೆಂಗಾರ ಹಾಳಾಗೋಗ್ಲಿ, ಗಾಡಿ ಕಟ್ಸಿ ಪ್ಯಾಂಟ್ ಬಡಿಸಿ ಮಾಡಿಸ್ಲಾ ಅನ್ನೋನ್ಸು. ಏನಂತ? ಹೊಸ ಸ್ತ್ರೀನು. ಅಯ್ಯೋ,
ನೀವು ದಯವಿಟ್ಟು ಇಂಗ್ಲಿಷ್ ಮಾತಾಡಕ್ ಹೋಗಬೇಡಿ. ನಿಮಗೆ ಸ್ತ್ರೀ ಅಂದು ಅಂದು ಅದೇ ರೂಢಿ ಆಗ್ಬಿಟ್ಟಿದೆ. ಸ್ಕ್ರೀನ್ಗೂ ಸ್ತ್ರೀ ಅಂತೀರಿ, ಅದು ಸ್ಕ್ರೀನ್ ಅಪ್ಪ. ಅದು ನಾವೇನು ಅನ್ನೋದೇ ಬೇಡ. ಈಗಾಗಲೇ ಜನ ಬಂದು ಕಾಯ್ತಿದಾರೆ ಅಣ್ಣ ಅವ್ರ ಸಿನಿಮಾ ಅಂತ. ಹಂಗಾರೆ ದುಡ್ಡು ಬಾಚ್ಕೊಂಡು ಒಳಗ್ ಬಿಡ್ಲ. ಅದಾಗೋಲ್ಲ ರೀ. ಯಾವ ಕಡೆ ಎದ್ದಿದ್ಯಲೆ ನನ್ನ ಮಗನೇ, ಬೇಡ ಅನ್ಬೇಡ ಬುಡ್ಲ. ಅದ್ ಹ್ಯಾಗ್ರಿ ಆಗೋಲ್ಲ ಬಿಡ್ರಿ. ನನ್ನ ಮಾತ್ ಕೇಳ. ಕೇಳೋಕ್ ಆಗೋಲ್ಲ ಅಂದೆ. ಬಿಡ ಬೋಳಿ ಮಗನೇ. ಅಲ್ರಿ ಮುಖ್ಯವಾಗಿ ಪವರ್ ಇಲ್ವಲ್ರಿ, ಅದನ್ ಯಾಕಲ ನೀನ್ ಕಳ್ಕಂಡೆ? ನಾನ್ ಯಾಕ ಕಳ್ಕೊಳ್ಳಿ? ಕಳ್ಕೊಂಡಿರೋರು ನೀವು. ಅದ್ ಹೆಂಗ್ರ ಹೇಳ್ತೀನಿ ನನಗೆ ಪವರ್ರೇ ಇಲ್ಲ ಅಂತ? ಅಯ್ಯೋ ನಾನ್ ಹೇಳಿದ್ದು ಕೆ ಇ ಬಿ ಕರೆಂಟ್ ಇಲ್ಲ ಅಂತ. ಕರೆಂಟ್ ಇಲ್ದೇ ಇದ್ರೆ ಜನರೇಟ್ ರೈತಲ್ಲೋ ಜಲೀಲಂದು, ಅದನ್ ತಗೊಂಬಂದು ಓಡಿಸ್ಲ? ಅವನ್ ಕೇಳದಷ್ಟು ಬಾಡಿಗೆ ಕೊಡ್ತಿರೋ? ಆ ಗಬ್ಬು ನನ್ ಮಗನ್ ಯಾಕಲ ಬಾಡಿಗೆ ಕೊಡೋದು? ಈಗ ಅವನ್ ತಾವಿರು ಜನರೇಟ್ರು ನನ್ ತಾವಿರ್ಲ್ವೆಲ್ಲ, ನಾನ್ ಅದನ್ನ 2 ವರ್ಷ ಓಡಿಸಲ್ವೆಲ್ಲ, ನೀನ್ ಓಡಿಸ್ಕಂತ ಬಿಟ್ಟಿರೋದು. ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಯಾರಿ ಅದು ಕಿಟಕಿಲಿ ಹೆಣ್ಕ ನೋಡೋದು? ಬಡ್ಕಂಡೆ ಬಾಗಲ ಬಡದ ಕರೀರಿ ಬರ್ತಾಳೆ ಅಂತ. ಅಷ್ಟ್ರಲ್ಲಿ ಅರ್ಜೆಂಟಾ? ನನ್ ತಪ್ಪಲ್ಲ ಕಂಡ, ಅದು ನೋಡಿ ರೂಢಿ ಆಗ್ಬಿಟ್ಟೈತೆ. ಒಬ್ಳೆ ಇರೋದು ಅಂದೆಲ್ಲ ಅದಕ್ಕೆ ಬಗ್ಗೆ ನೋಡಿದೆ. ಪೌಡ್ರ್ ಹಾಕಂತ ಇದ್ಲು. ನಂಗೇನು ಬಂದು ಕೋಪದಲ್ಲಿ ಚಪ್ಪಲಿ ಗಿಪ್ಲಿ ಹಾಕ್ಬಿಟ್ರೆ? ಹಾಕ್ಲಿ ಬಿಡ್ಲ. ಆಗ ಚಪ್ಪಲಿ ಬೀಳ್ತಾ ಇದ್ರೆ ಅಲ್ವೇಂದ, ನಮ್ ದೇವಿಗುಡಿ ಪೂಜಾರಿ ಏನ್ ಹೇಳಿದ್ದ ಗೊತ್ತೇನ? ಚಿಕ್ಕ ವಯಸ್ಸಿನಾಗೆ ನೀ ಚಪ್ಪಲಿ 7 ತಿಂತಾ ಇರು, ಇಂಡಿಯಾದಲ್ಲೇ ಒಳ್ಳೆ ಸಾವುಕಾರ ಹಾಕ್ತಿ ಅಂತ ಹೇಳಿದ್ದ ಕಂಡ. ಅರೇ ಸಾವುಕಾರರು ಬನ್ನಿ ಬನ್ನಿ. ಕಾವೇರು ಇಡಲ ಒಳಕ್ಕೆ ಕಾಲ. ಅದೇನ್ ಹಾಕಿ ಹೇಳ್ತೀರಾ? ಯಾಕಂದ್ರೆ ಇದುವರೆಗೂ ಇವ್ರು ಯಾರನ್ನು ಕೇಳ್ತಾನೆ ಇರಲಿಲ್ಲ. ಬೇಕಾದಿರ್ಲಿ ನುಗ್ಗಿಸ್ಬಿಡವ್ರು ಬಾಡಿನ, ಇವತ್ತೇ ಇವ್ರು ಕೇಳಿ ಇಡ್ತಾ ಇರೋದು ಕಾಲ್ನ. ಇನ್ಯಾಕ್ ತಡ ನಡೀರಿ ಒಳಗೆ? ತಡಿಲ ಮನೆ ಯಜಮಾನಿ ಕಾವೇರಿ ಅಲ್ವೆಲ್ಲ, ವಯ್ಯಾರುವ ಕರಿಬೇಕು. ಎಡ್ಡೈತೇನ್ಲ ನಿಂಗೆ ಸದ್ಯ 7 ಸನ್ನಿಲ್ವಲ್ಲ. ಅದ್ರ ಅರ್ಥ ಅವ್ರಿಗೆ ಗೊತ್ತಿಲ್ಲ ಬಿಡು. ಅಂದ್ರೆ ಇವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್? ಬರೀ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಅವ್ರದ್ದೆಲ್ಲ ಪ್ರಾಬ್ಲಮ್, ನಡೆ ನುಡಿ ಸಹವಾಸ. ಅವರೇನ್ ತಿಳ್ಕೊಂಡಿದ್ದಾರೆ ಲ್ಯಾಂಗ್ವೇಜ್ ಅಂದ್ರೆ, ಲ್ಯಾಂಗ್ವೇಜ್ ಅಷ್ಟೇ ಗೊತ್ತಿರೋದು ಅವ್ರಿಗೆ. ಇಂಗ್ಲಿಷ್ ನಲ್ಲಿ ಎಳ್ಕಂತಾರೆ ಲಾ ಅಂತ, ನಾವು ಕನ್ನಡದಲ್ಲಿ ತುಂಡಾಕ್ಬಿಟ್ಟು ಲ್ಯಾಂಗ್ವೇಜ್ ಅಂದ್ಬಿಡ್ತೀವಿ. ಬರ್ರಿ ಇತ್ಲಗ. ಬೆಳಗ್ಗೆ ಯಾರ ಮುಖ ನೋಡಿದ್ರಿ? ಅಲ್ರಿ ಅವ್ರು ಹೇಳಿದ್ದು ಭಾಷೆ ಅಂದ್ರೆ ನೀವ್ ಆಡೋ ಮಾತು. ಮಡಗ್ಲ ನಿನ್ ತಲೆ ನಾ ಕಡೆ ತೆಗೆದು ಮುಂದುವರೆಸಲ ಮಾತ್ನ, ಕೊಡಿಸ್ಲ ಖನಕ್ಸನ್ನು. ಯೋಚನೆ ಮಾಡ್ರಿ, ನಿಮ್ದು ಲೋ ಟೆನ್ಷನ್, ಅದು ಹೈ ಟೆನ್ಷನ್. ಏನ್ ಹೇಳ್ತಾರೆ ನಿಮ್ ಸಾವುಕಾರರು ಮಿಸ್ಟರ್ ಮುರಾರಿ? ಅವನ್ ಯಾಕ ಮಧ್ಯ, ನಾನೇ ಕನಕ್ಸನ್ ತಗೊಂಡ್ ಬಿಡ್ತೀನಿ. ನೀನ್ ಏನ್ ಕೆಲಸ ಮಾಡ್ತೀಯ? ಸದ್ಯಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಪಬ್ಲಿಸಿಟಿ ಇದ್ದೀನಿ. ಇಂಗ್ಲಿಷ್ ನಲ್ಲಿ ಏನಾರು ಎಡ್ಬಿಟ್ಟು ಎಡವಟ್ ಮಾಡ್ಬಿಡ್ಬೋಣ, ನಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಲೇ ಮುರಾರಿ, ಅದೇನ್ ನಾ ಕಡೆ ಅಂದಿದ್ದು? ಮೊದ್ಲಂದಿದ್ದು ಅರ್ಥ ಆಯ್ತಾ? ನನ್ನ ಮಗನೇ, ನಮ್ಮೂರಲ್ಲಿ ಎಮ್ಮೆ ಕಾಯ ಹುಡುಗರು ಕೇಳ್ಲ, ಎತ್ತಿ ತೋರಿಸ್ತಾರೆ ಜೇಬ್ನಲ್ಲಿ ಇರೋದನ್ನ. ಏನ ಇವರು ಡಿಪಾರ್ಟ್ಮೆಂಟ್ ನವ್ರು ಕೊಟ್ಟು ಹೋಗ್ತಾರಲ್ಲೋ ಬಣ್ಣ ಇಲ್ಲದ ಬಲೂನು, ಅದೇ ಅಲ್ವೇ ಅಲ್ಲ ಉಡ್ರು ಊದಿ ಊದಿ ಬಿಡೋದು ನಮ್ ಟೆಂಟ್ ನಲ್ಲಿ. ನೋಡಿ ನಮ್ ಸರ್ಕಾರದ ಕುಟುಂಬ ಕಲ್ಯಾಣ ಯೋಜನೆ ಪ್ರಚಾರ ಸಾಧನಗಳು ಎಲ್ಲೆಲ್ಲಿ ಉಪಯೋಗವಾಗುತ್ತೆ. ಅದಕ್ಕೆ ನಂಗೂ ಈ ಕೆಲಸ ಅಂದ್ರೆ ಬೇಜಾರು ಬಂದ್ಬಿಟ್ಟಿದೆ. ಬೇಜಾರು ಮಾಡ್ಕೊಂಡು ಯಾಕಿರ್ತೀಯ? ಮಾಡ್ಕೋಬಾರ್ದು, ಬೋಂದು ಬಿಡು ಕೆಲಸ ಬಿಡ್ಬಿಟ್ಟು. ಬಂಗಾರದಂಗೆ ನಿನ್ನ ನಾನು ನೋಡ್ಕೊಳಕ್ಕಿಲ್ವಾ? ಅಷ್ಟೇ, ಆ ಕೆಲಸ ಮಾಡಿ ಆಮೇಲೆ ನೋಡಿ. ನೀವು ಅನ್ನು ಕಾವೇರು, ಇರೋ ಆಸ್ತಿನೆಲ್ಲ ನಿನ್ನ ಹೆಸರಿ ಮಡಿಕೊಂಡು ನಾನ್ ನಿನ್ ಹೆಂಗ್ ಮಡಿಕಂತೀನಿ ಇನ್ನ ನೋಡ್ತಾ ಇರು. ನಿಜವಾಗ್ಲು ನಮ್ಮ ಸತ್ತೋದ ಮುತ್ತಾತನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಬರೀ ಇಲ್ದೆ ಇದ್ದವ್ರ ಮೇಲೆ ಆಣೆ ಇಡ್ತೀರಿ? ಯಾಕೆ ನಿಮ್ ಮೇಲೆ ಆಣೆ ಮಾಡ್ಕೊಳ್ಳಿ? ಅಂದ್ರೆ ನಾನು ಸಾಯ್ಬೇಕೆ ಅಲ್ಲ ನನ್ನ ಮಗನೇ, ನಾ ಸತ್ ಮೇಲೆ ನನ್ನ ಆಸ್ತಿನ ಹೊಡಿಬೇಕು ಅಂತ ಮಾಡ್ಕೊಂಡಿದ್ದೀಯ. ಎಲ್ಲಿ ಬರ್ತೀರಿ ನಿಮ್ ಆಸ್ತಿ? ಏನ್ ದೊಡ್ಡದಾಗ ಎಲ್ಲಾರ್ಗು ಬಿಟ್ಕೊಂಡ್ರ ನೀವು ಸುಮ್ಗಿರ್ ಹೋಲತ್ಲಗೆ? ಅಯ್ಯೋ ಅಯ್ಯೋ ಹೋಗ್ಲಿ ಬಿಡಿ, ನಿಮ್ಗೆ ಯಾಕೆ ಬೇಜಾರು? ಹಾ ಸ್ವಲ್ಪ ಅವಕಾಶ ಕೊಡಿ ಸಾವುಕಾರ್ರೆ, ಯೋಚನೆ ಮಾಡಿ ಹೇಳ್ತೀನಿ. ಹೇಳು, ಕಾಯ್ತಾ ಇರ್ತೀನಿ. ಎಲ್ಲೆಲ್ಲಿ ಗೊತ್ತಾ? ಬೆಳಗ್ಗೆ ಬೀದಿಲಿ, ಮಧ್ಯಾಹ್ನ ಮನೇಲಿ, ತಂಪು ಹೊತ್ತಿನಲ್ಲಿ ತೋಟದಲ್ಲಿ, ರಾತ್ರಿ ಗೊತ್ತಲ್ಲ ಟೆಂಟ್ನಲ್ಲಿ. ಏನ್ ಮುರಾರಪ್ಪ ಚಂದಾಕಿದ್ಯಾ ಇಲ್ವ ನಿಮ್ ಸಾವುಕಾರರು? ಎಲ್ಲಿದಾನೆ? ಅವನ ಮುಖ ನೋಡಿ 2 ದಿನವಾಯ್ತು. ಮದುವೆ ಮಾಡ್ಕೊಂಡಿರಾವ ಅಂದ್ರೆ ಬ್ಯಾಡ, ನಂಗೆ ಯಾವ್ದು ಸ್ವಂತ ಇರಬಾರ್ದು. ಸಿನಿಮಾ ಟೆಂಟ್ ನಂಗೆ, ಬಾಡಿಗೆ ಟ್ಯಾಕ್ಸಿ ಹಂಗೆ, ಎಲ್ಲ ಟೆಂಪ್ರವರಿ ಆಗೇ ಇರ್ಬೇಕು ಅಂತಾನೆ. ಇನ್ನೊಂದು ವಿಚಾರ ಗೊತ್ತಿಲ್ವಾ? ಅದ್ಯಾಕ್ ಗೊತ್ತಿಲ್ಲ, ಕಾವೇರಿ ಮೇಲೆ ಕಣ್ಣಾಕಿರೋದು.
ಅಷ್ಟಿದ್ರು ಸಾಕು. ಅಂದಾಗೆ ಬ್ಯಾಂಕ್ ನಲ್ಲಿ ನಿಂಗೂ 5,000 ಸಾಲ ಸಿಕ್ತಂತೆ. ಅಯ್ಯೋ, ಹೆಸರ್ಗ 5,000, ಕೈಗ್ ಬಂದದ್ 3, ಅದ್ರಲ್ಲೂ ಸಾಕ್ಷಿ ಹಾಕದವನ್ಗೆ, ಮುಂದೆ ನಿಂತು ಓಡಾಡ್ ಮಾಡಿಸಿದ ಮುನಿಯಪ್ಪಂಗೆ, ಅದು ಇದು ಅಂತ ಎಲ್ಲ ಹೋಗಿ ಕೈನಾಗ ಉಳ್ದಿದ್ ಸಾಲದ ಪತ್ರ ಒಂದೇ. ತೀರ್ಸದ್ ಹೆಂಗೆ ಅಂತ ಈಗಿನಿಂದಲೇ ಯೋಚನೆ. ಪೂಜಾರಪ್ಪನ್ ಸಾಲ್ವ? ಅದೇ ಪೂಜಾರಪ್ಪ ಗ್ರಾಮಾಭಿವೃದ್ಧಿಗಿಳಿದ್ಯಾರೆ ಮಹಾನುಭಾವ. ಮನಸ್ಸು ಮಾಡಿದ್ರೆ ನಿನ್ನಂಥವ್ರ ಸಾಲ ಮನ್ನಾ ಮಾಡಿಸಿ ಗ್ರಾಮಾಭಿವೃದ್ಧಿಗೆ ಅಲ್ಲಿಂದಲೇ ನಾಂದಿ ಅಂತ ಆಶ್ವಾಸನೆ ಕೊಟ್ಟರೂ ಕೊಡಬಹುದು. ಅದಕ್ಕೆ ಆತರ ಪಡಬೇಡ. ಅವಕಾಶ ಸಿಕ್ಕಾಗ ಸಾಲ ತಗೊಂಡಿದ್ದೀಯಾ, ಆದೇಶ ಬಂದಾಗ ವಾಪಸ್ ಕೊಡಕ್ಕೆ ಪತ್ರನಾದ್ರೂ ಭದ್ರವಾಗಿರ್ಲಿ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಬಾಯ್ಗೆ ಸಕ್ಕರೆ ಹಾಕವ ಅಂದ್ರೆ ರೇಷನ್ ಸೊಸೈಟಿಯಲ್ಲಿ ಸಕ್ಕರೆ ಅಕ್ಕಿ ಏನು ಬಂದಿಲ್ಲ. ಅದಕ್ಕೆ ಹೋಗಿದ್ಯೋ? ಇಲ್ಲ, ಮಾರ್ವಾಡಿ ಅಂಗಡಿಗೆ ಹೋಗಿದ್ದೆ ಇದ್ರ ಬಡ್ಡಿ ಎಷ್ಟಾಗೈತಿ ಅಂತ ಕೇಳಕ್ಕೆ. ಬಾಕ್ಲೆ ತೆಗ್ದಿಲ್ಲಲ್ಲ ಮುರಾರಿ. ಅಂದ್ರೆ ಈಗ ಸಾವುಕಾರನ ಬಿಟ್ಟು ಮಾರ್ವಾಡಿನ ಹಿಡ್ಕೊಂಡಿದೀನಿ. ಆಪತ್ತು ಅಂದ್ರೆ ಅವನೇ ವಾಸಿ, ಅಷ್ಟೋ ಇಷ್ಟೋ ಕೈ ಕೊಡ್ತಾನೆ. ಕೊಟ್ಟಿಲ್ವಾ ನಿಂದು ಬಂಗಾರ ಪುಗ್ಸಟ ಕೊಡ್ತಾನೆ ಅವನು? ಏ, ನಿಂಗ್ ಗೊತ್ತಿಲ್ಲ, ಆ ಬಂಗಾರನೇ ಮಡಿಕೊಂಡು ಏನಾರ ಕೊಡಿ ಅಂತ ಸಂಬಂಧವ್ರನ್ನೇ ಕೇಳು, ಕೂಡ್ಲೇ ಕೈಯಣ್ಣೆ ಮುಖ ಮಾಡ್ಕೊಂಡು ಏನಾರ ಒಂದೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಸಂಬಂಧದವ್ರ ಪ್ರಯೋಜನ ಇಲ್ಲ. ಅಯ್ಯ, ಕಿತ್ತು ಬಿಸಾಕತ್ಲಾಗೆ ಇದ್ರೆ ಕಿತ್ಕೊಂಡ್ ತಿಂತಾರೆ, ಇಲ್ಲ ಇದ್ದಾಗ ಮಜಾ ಮಾಡಕ್ ಇವರೆಲ್ಲ. ಬರ್ಲ ಮುರಾರಿ. ಬರಬೇಡ, ನೀನ್ ಹಾಗೆ ಹೋಗು. ಇದೇನಪ್ಪ ಇವತ್ತು ನಮ್ ಸಾವುಕಾರ ಕಾಲಲ್ಲಿ ಹಾಕೊಳ್ಳೋ ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಬರೀ ಕಾಲ ನಡ್ಕೊಂಡು ಬರ್ತಾ ಇದ್ದಾನೆ? ಯಾಕ್ರಿ ಅವಸ್ಥೆ ನಿಮ್ಗೆ? ವಾಸ್ತಲ್ವೇಂದ ಆಯ್ತು, ಬೇಗಿ ಆಗಿತ್ತು. ಸರಿ, ಹಳೆದಾಗ್ತಾ ಆಗ್ತಾ ಅಲ್ವೇನ ಲೂಸ್ ಆಗೋದು. ಬೆಂಗಳೂರಿನಲ್ಲಿ ಇರ್ಲ್ವೆಲ್ಲ ನಂದು ಬಾಡಿಗೆ ಗಾಡಿಗಳು, ಅದನ್ನು ಹುಡ್ಕಾಕೆ ಅಂತ ಬಸ್ ಸ್ಟ್ಯಾಂಡು, ಮಾರ್ಕೆಟು, ಕಲಾಸಿಪಾಳ್ಯಮು, ಹನುಮಂತ ನಗರ, ಅಲ್ಲಿ ಇಲ್ಲಿ ಹಾಕೊಂಡು ಸುತ್ತಬಿಟ್ಟೆ. ಅವಾಗೆಲ್ಲ ಕಂಚು ಬಿಟ್ಟೈತೆ. ಅಲ್ಲೂ ಕಂಚಿಸ್ತಾನ ಬಿಡ್ಲಿಲ್ವಾ ನೀವು? ಆಟೋ ಬೇಡಪ್ಪ, BTS ಬಸ್ನಲ್ಲಾದ್ರೂ ಸುತ್ತಬಾರ್ದಾಗಿತ್ತ? ನನ್ನ ಮಗನೇ, ನಂದೇ 8 ಗಾಡಿಗಳು ಓಡ್ತಾ ಇದಾವೆ ಅಂದಾಗ ಬೇರೆ ಬಾಡಿಗೆ ಗಾಡಿ ನಾನೇ ಹಾಕ ಓಡ್ಲಿ? ನಾವು ನಡ್ಕೊಂಡೇ ಹೋಗ್ಬೇಕು ಕಂಡ ಸಿಕ್ಬೇಕಾದ್ರೆ. ಏನ್ ಗಾಡಿ ರೀ ಅದು? ಕುದುರೆ ಗಾಡಿನಾ, ಇಲ್ಲ ಮೂರ್ ಚಕ್ರದ ಆಟೋನಾ, ಅಥವಾ? ಅಲ್ಕ ನನ್ನ ಮಗನೇ, ನನ್ ಡೆಗ್ನೇಟಿಂಗ್ ಡೌನಿಂಗ್ ಮಾಡ್ತೀಯಲ್ಲೋ, ಕಾರು ಕಂಡ ನಂದು ಹೊಸದು ಅಂಬಾಸಡರು. ಅಯ್ಯೋ, ನೀವ್ ಇಂಗ್ಲಿಷ್ ಮಾತಾಡಬೇಡಿ ಅಂತ ಎಷ್ಟು ಸತಿ ಬಡ್ಕತೀನಿ. ಅಂಬಾಸಡರ್ ಅನ್ನಿ. ಅದು ಎಂಟೂನು ಎಲ್ಲಾ ಗಾಡಿಗಳಿಗೂ ಬಾಡಿಗೆಗೆ ಬಿಡ್ಬಿಟ್ಟಿದೀನಿ. ಅಂದ್ಮೇಲೆ ನಿಮ್ಗೆಲ್ಲಿ ಹತ್ತಕ್ಕಾಗತ್ತೆ? ಓಡಿಸೋರು? ಓಡಿಸೋರು ಬೇರೆ ಜನ ಇದಾರಲ್ಲೋ. ಅಲ್ಲ ಕಂಡ, ಒಂದಾದ್ರೆ ಹೆಂಗೋ ಓಡಿಸ್ಕೋಬಹುದು, ಎರಡಾದ್ರೆ ಹೆಂಗೋ ಕಷ್ಟಪಟ್ಟು ಓಡಿಸ್ಬೋದು, ಎಂಟು ಹತ್ತು ಗಾಡಿಗಳನ್ನ ತಕ್ಕಮ್ಮನ್ ಮಾಡಿಕೊಂಡ್ರೆ ನಾನು ಒಬ್ಬನೇ ಹೆಂಗ್ಲಾ ನಡ್ಸಕಾಯ್ತದೆ? ಅದಕ್ಕೆ ಒಬ್ಬೊಬ್ರಿ ಬಿಟ್ಬಿಟ್ಟಿದೀನಿ ಕಂಡ. ನೀವು ನಡ್ಸ್ಕೊಂಡೋಗ್ರಿ, ನೀವು ನಡ್ಸ್ಕೊಂಡೋಗ್ರಿ, ಬಾಡಿಗೆ ನನಗೆ ಕೊಟ್ಬಿಡ್ರಿ. ಯಾರು ನಡ್ಸ್ಕೊಂಡ್ರೆ ಅಂದ್ರ ನಮ್ಗೆ ರೊಕ್ಕ ಬಂದ್ರ ಆಯ್ತು. ಒಟ್ನ ಎಲ್ಲ ಬಿಜಿ, ಹಂಗೂ ಹೆಂಗೋ ಒಂದ್ ಸಿಕ್ತು. ಅದು ಸಿಕ್ಕದವರೆಲ್ಲ ಹತ್ತಿ ಹಿಡಿದು ಗಬ್ಬೆ ಬುಸ್ಬಿಟ್ಟಿದ್ರು. ಸರಿ ಹೆಂಗೋ ನಾನೇ ಕ್ಲೀನ್ ಮಾಡ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಲಾಲ್ ಬಾಗಲ್ ತವ ಇಳಿದು ಬಿಟ್ಟು ಕತ್ತಲೆ ಕೆಂಪು ಬಸ್ ಹತ್ತೋ ಬದಲು ಹಸಿರು ಬಸ್ ಹತ್ತಿ ಕುಂತು ಬಿಟ್ಟೆ ಕಂಡ. ನಿದ್ದೆ ಹತ್ತು ಬಿಡ್ತು, ಎದ್ದು ನೋಡ್ತೀನಿ ಕಾಲಿನ ಚಪ್ಪಲಿನ ಇಲ್ಲ. ಅವನೇ ಅವನೋ ನನಗಿಂತ ದರಿದ್ರು ನನ್ನ ಮಗ ಅಂತ ಕಾಣುತ್ತೆ. ಎತ್ಕೊಂಡು ಹೋಗ್ಬಿಟ್ಟವನು ಎಂತ ಚಪ್ಪಲಿ ರೀ? 60 ಕಡೆ ಹೊಲಸಿ, 20 ಕಡೆ ಮಳೆ ಹೊಡೆಸಿ, ತಲೆ ಬಗ್ಸಿ ಹೊಲಿಗೆ ಹಾಕ್ತಿದ್ದ ಹನುಮಿ ಅಂದಾನ ನಿಂತ್ಕೊಂಡು ನೋಡೋ ಖುಷಿಲಿ. ಅದು ಎಷ್ಟು ಸಾರಿ ತಳ ಕಟ್ಟಿಸ್ತಿದ್ರಿ ನೀವು ಅಪ್ಪ? ಅದೇ 2 ಅಂಗುಲ ದಪ್ಪ ಆಗಿತ್ತಲ್ಲಪ್ಪ ತಂದೆ. 5 ವರ್ಷ ಹಿಂದೆ ಒಂದು ಮದುವೆಲಿ ಗಂಡು ಕಾಸಿ ಯಾತ್ರೆಗೆ ಹಾಕೊಂಡು ಬಿಚ್ಚಿಟ್ಟಿದ್ದ, ಅದನ್ನ ನಾನು ಮರೆತು ನಂದೆ ಅಂತ ಹಾಕೊಂಬಂದ್ಬಿಟ್ಟೆ. 2 ಒಂದೇ ತರ ಇದ್ವಲ್ಲ ನಂದು ಅವ್ರದ್ದು. ಆಹಾ ಅಪ್ಪ ತಂದೆ, ಏನ್ ಬುದ್ಧಿ ರೀ ನಿಮ್ದು? ಹಾಗಾದ್ರೆ ಈ ಚಪ್ಪಲಿ? ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡು ಬರ್ತಾ ಅಣ್ಣಮ್ಮನ ಗುಡಿ ಮುಂದೆ ಬರ್ತಾ ಇದ್ದೆ, ಆಗಿದನ್ ಕಂಡೆ ಹಾಕಂಡೆ. ಅಂತೂ ದೊಡ್ಡ ಮನಸ್ಸು ಮಾಡಿ ಹೊಸ ಚಪ್ಪಲಿ ತಗೊಂಡಿದ್ದೀರಿ. ಎಷ್ಟು ಬೆಲೆ ಇದಕ್ಕೆ? 4 ಆಣೆ ಅಂದ್ರೆ 25 ಪೈಸಾ. ಏನ್ರಿ ಇದು ನಿಜವಾಗ್ಲು? ನನ್ನ ಮಗನೇ, ನಾನ್ ಯಾಕ್ಲ ಸುಳ್ಳು ಹೇಳಿ? ಹೋಗ್ಲಿ, ಕೊಟ್ಟವ್ರ ಯಾರು ನಿಮ್ಗೆ? ಅದೇ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಯಾರೋ ಒಬ್ರು ಬಂದ್ರು, ಬಗತ್ರು, ಭಿಕ್ಷುಕಂತವ ಬಿಟ್ಟು ಒಳಗೋದ್ರು. ನಾನು ಆ ಚಪ್ಪಲಿ ಒಳಗೆ ಕಾಲಿಟ್ಟೆ, ಅಲ್ಲಿ ಕೆಳಗೆ ಬಗ್ಗೆ ನೋಡ್ದ, ಹಂಗೆ ಮ್ಯಾಕ್ ನೋಡ್ದ ನನ್ ಭಿಕ್ಷುಕ. ಏನೋ ಅನುಮಾನ ಬಂದಿರ್ಬೇಕು, ಆದ್ರೂ 4 ಆಣೆ ಕೊಟ್ಬಿಡಿ, ನಿಮ್ದೇ ಅಂತ ಕಾಣತ್ತ ಹಾಕೊಂಡೋಗಿ ಅಂದ. ಏ ನನ್ನ ಮಗನೇ, ನಾನು ಅವ್ರಿವ್ರ ಚಪ್ಪಲಿ ಉಪಯೋಗಿಸಕ್ಕೆ ದರ್ವೇಸಿ ನನ್ ಮಗ ಅಂತ ತಿಳ್ಕೊಂಡಲ್ಲ. ಏ ಬೆಳಗ್ಗೆ ಪೂಜೆ ಮಾಡ್ಸವ ಬಿಟ್ಟಿದ್ದೆ ಕಂಡ, ಸಂಜೆಗೆ ಹಾಕೊಂಬಂದೆ.
ಹುಷಾರು. ಮುರಾರಿ ಇದೆಯಲ್ಲ ಬಂದ ನನ್ನ ಮಗ, ರೋಡ್ ತುಂಬಾ ಗೌರ್ಮೆಂಟ್ ಬಸ್ ಬಂದ ಹಾಗೆ ಒಂದ್ ಆಟೋ ರಿಕ್ಷಾಗೂ ಜಾಗ ಬಿಡೋದಿಲ್ಲ. ಈ ನನ್ನ ಮಗನ ಪಾಲಗ ನಾನೊಂಥರ ಆಟೋ ರಿಕ್ಷಾ ಇದ್ದ ಹಾಗೆ. ಅರ್ರೇ ಸಾವುಕಾರ್ರೆ, ಸಾಯಂಕಾಲ ಎಲ್ಲೋ ಹೋಗ್ಬೇಕು, ನೀನು ಜೊತೆಲಿ ಬರ್ಬೇಕು ಅಂತ ಹೇಳೋದ್ರೆ ಎಲ್ರಿ ಹೋಗಿದ್ರಿ ನೀವು? ಅಲ್ಲ ಕಣ್ಣ, ಎಲ್ಲಾ ಹೇಳ್ಬಿಟ್ಟು ಹೋಗಕ್ಕೆ ನೀನೆ ನನ್ ಕಟ್ಕೊಂಡು ಎಂಡ್ರೆ ಅಲ್ಲ. ಆಹಾ, ನಿಮ್ಮನ್ ಕಟ್ಕೊಂಡೋಳ ಗತಿ ಅಷ್ಟೇ. ಏನಾಗೈತೆ ನಂಗೆ ಈ ವಯಸ್ಸಿನಾಗೂ ಎಷ್ಟು ಜನ ಹೊಡಿತಾರ ಗೊತ್ತೇ ಅಲ್ಲ ನನ್ ಕಣ್ಣ. ಹೊಡಿತಾರೆ ಹೊಡಿತಾರೆ, ಜನ ಹೊಡಿತಾರೆ. ಅವಳ್ಯಾವಳ್ರಿ ನಿಮಗ್ ಕಣ್ಣು ಹೊಡಿಯೋ ಹೆಣ್ಣು ಯಾರ್ಲ? ಏ, ಅದು ಕೇಳ್ತೀಯಲ್ಲ, ಈಗ ನಮ್ ಗೌರಿನೇ ತಗೋ. ಗೌರಿ? ಓ, ಆಚಾರ್ಯ ಮಗಳು ಕುರುಡಿ? ಹೌದು, ನನ್ನ ಮಗನೇ. ಸುಳ್ಳು ಹೇಳಿದ್ರು ಸತ್ಯ ತಲೆ ಮೇಲೆ ಹೊಡೆದಂಗ್ ಹೇಳ್ತಾನಲ್ಲ. ಆಯ್ತಾ, ಹೊಡೆದಿರ್ಬೇಕು. ಅದೇನಾಯ್ತು, ನನ್ ತವ ಯಾವ್ದೋ ಎರಡು ಚಿನ್ನದ ಬಿಸ್ಕತ್ ಇತ್ತು ಕಣ್ಣ. ಚಿನ್ನದ ಬಿಸ್ಕತ್ ನಿಮ್ಮ ಹತ್ರ? ಇಲ್ಲೇ ನಿಂತವನ, ಅದು ಇದೇ ಸುದ್ದು ಕಂಡ. ಸರಿ, ನಿಮ್ಮ ಹತ್ರ ಹೇಗ್ ಬಂತು? ಹೆಂಗ್ ಬಂತು ಅಂದ್ರೆ, ಕಳ ತಿಂಗಳು ಬೆಳಗಾಮಿಂದ ಬಸ್ ಅಲ್ಲಿ ಬರ್ತಾ ಇರೋವಾಗ ಹುಬ್ಬಳ್ಳಿಯಲ್ಲಿ ಯಾರೋ ಇದೇ ಸ್ಟೋರಿ ಇಬ್ರು ಇಳಿಯಕ್ಕೆ ಅಂತ ಹೊಂಟ್ರು. ಆ ಕಷ್ಟಮ್ದವ್ರು ಕಡೆಯವ್ರು ಗಬಕ್ಕ ಅಂತ ಬಂದು ಹಿಡ್ಕೊಂಡ್ಬಿಟ್ರು ಕಣ್ಣ. ಅದ್ರಲ್ಲಿ ಒಬ್ಬನ ಜೇಬ್ನಲ್ಲಿ ಮೆಲ್ಲೆ ಕಾಯಕ್ ಎರಡು ಬಿಸ ಅಂತ ಎತ್ಕೊಂಡ್ಬಿಟ್ಟಂಗಣ್ಣ. ಆನಂದವಾಗಿ ಹೋಗಿರ್ಬೇಕು ನಿಮಗೆ? ಅಲ್ವೇ ಅಲ್ಲ, ಆಗ್ಲೇ ತಕ್ಷಣ ಅಲ್ಲಿಂದ ಇಳಿದು ನಾಲ್ಕು ಬಸ್ ಬದಲಾಯಿಸಿ ನಮ್ಮೂರಿಗೆ ಬಂದ್ಬಿಟ್ಟೆ. ರೇ, ದೊಡ್ಡ ಮನುಷ್ಯರಾಗಿ ಇಂಥ ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನನ್ನ ಮಗನೇ, ನಾಚಿಕೆ ಪಡಕ್ಕೆ ನಾನೇ ನಿಂಗ್ ನಂಗೆ ದರಿದ್ರು ನನ್ನ ಮಗನೇ ಅಂದ. ಮೂರು ಬಿಟ್ಟ ಮೇಲೆ ಅಲ್ವೆಲ್ಲ ನಾನು ಶ್ರೀಮಂತ ಆಗಿರೋದು, ಇಲ್ಲ ಅಂದ್ರೆ ನಿನ್ನಂಗೆ ಎರಡೊತ್ತು ಗಂಜಿಗೂ ಲಾಟ್ರಿ ಹೊಡಿಬೇಕಾಗಿತ್ತು. ಹ್ಮ್, ಅದ್ ಸರಿ. ಮುಂದಕ್ಕೆ ಅದನ್ನ ಒಡವೆ ಮಾಡ್ಸಾಕೆ ಅಂತ ಆಚಾರ್ಯ ಮನೆಗೆ ಹೋಯ್ತಾ ಬತ್ತಾ ಇದ್ದೆ. ಒಂದಿನ ಸದ್ದಿಲ್ಲದೆ ಸಂಜೆ ಹೊತ್ತು ಹೋದಾಗ ಇವಳು ಒಬ್ಳೇ ಇದ್ಲು. ಹೋದ್ ಕೂಡ್ಲೆ ಬನ್ನಿ ಸಾವುಕಾರ್ರೆ ಅನ್ಬೇಕಾ, ನಾ ಬಂದಿದ್ ಹೆಂಗಾ ಗೊತ್ತಾಯ್ತು ಒಂದೆ ಕಣ್ಮಿಟ್ಟಿಗೆ ನಕ್ಕು ಬತ್ತಾ ಇದೆಯಲ್ಲ ವಾಸನೆ ಅಂದ್ಲು. ಅಂತದ್ದೇನ್ ಹಾಕೊಂಡ್ ಹೋಗಿದ್ರಿ? ಸರ್ಕಾರ ಸರಾಯಿ ನನ್ನ ಮಗನೇ, ನಾ ಕಂಡು ಹೋಗಿದ್ದು ಘಮ್ ಅಂತ ವಾಸನೆ ಬರು ಇದೇ ಸುದ್ದು. ಸೆಂಟು ಉನ್ನಿ? ಹ್ಮ್, ಅದನ್ನ ಹಾಕೊಂಡು ಹೋಗಿದ್ನಪ್ಪ. ಅದನ್ನ ವಿದೇಶದ್ದೇ ಆಗಿರ್ಬೇಕಾ? ನಮ್ ದೇಶದ ಚೆನ್ನಾಗಿರಲ್ವಾ? ಅಲ್ಲ ಕಣ್ಣ, ಇಲ್ಲಿ ಯಾವ್ದ ಚಂದಾಗೈತೆ? ಡೇ, ಇಲ್ಲಿದೆ ಕಣ್ಣ ಚಂದಾಗಿರೋದು. ಇಲ್ಲಿ ಮಾಲ್ ನಾಲ್ ತಕೊಂಡೋಯ್ತಾರೆ, ಅದ್ರ ಮೇಲಿನ ಚೀಟಿ ಬದಲಾಯಿಸಿ ಇದೇ ಸುದ್ದು ಅಂತ ಹೇಳ್ಕೊಡ್ತಾರೆ. ನಮ್ದ ನಾವೇ ಖರೀದಿ ಮಾಡೋದು. ಇದೇ ಸುದ್ದನ ತಗೊಂಡಿದೀವಿ ಅಂತಂದ್ರೆ ಮರ್ವಾದೆ ಕೊಡಕ್ಕಿಲ್ಲ ಕಂಡ. ಇದೇ ಸಹ ಅನ್ಬಿಟ್ಟು ಇದೇ ಸಹ ಅಂತಂದ್ರೆ ಮರ್ವಾದೆ ಕೊಡೋದು. ನಿಮ್ಮಂಥವ್ರಿದ್ರೆ ನಮ್ಮ ದೇಶ ಉದ್ಧಾರ ಆದ ಹಾಗೆ. ಡೇ, ಈ ದೇಶ ಉದ್ಧಾರ ಆಗಕ್ಕೆ ನಮ್ ದೇಶಕ್ಕೇನ್ ಬಾಂಬ್ ಬಿದ್ದೈತೆ ಅಂದ. ಅಯ್ಯೋ ಅಯ್ಯೋ, ಇದೇನ್ರಿ ಅನ್ಯಾಯ, ಬಾಂಬ್ ಯಾಕ್ರಿ ಬಿಡ್ಬೇಕು? ಅಲ್ಲ ಕಂಡ, ಬೇಕುಪ್ಪ. ಹಿರೋಶಿಮಾದ ಮೇಲೆ ಬಾಂಬ್ ಬಿದ್ದ ಮೇಲೆ ಅಲ್ವೇನ್ಲ ಜಪಾನಿನ ಜನ ಮುಂದುವರೆದು ಜಗತ್ತಿನಲ್ಲ ಹೆಸರು ಮಾಡಿರೋದು. ಅಂದ್ರೆ ನಮ್ಮ ದೇಶಕ್ಕೂ ಬಾಂಬ್ ಬೀಳ್ಬೇಕು ಅಲ್ಲಿ ಅಲ್ವೇನ್ಲ? ಆಗ್ಲೇ ನಮ್ ದೇಶನು ಮುಂದುವರಿಯೋದು ಕಂಡ. ಬಾಂಬ್ ಬಿದ್ದ ಮೇಲೆ ಜವಾಬ್ದಾರಿ ಬರ್ತದೆ ಕಂಡ. ನಮ್ ದೇಶ ಸುಲಭವಾಗಿ ಸಿಕ್ಕಿದ್ದಲ್ವೇನ್ಲ ಸ್ವತಂತ್ರ? ರಾತ್ರಿ 12 ಗಂಟೆಯಲ್ಲಿ ನಾವೆಲ್ಲ ಮಲಗಿದ್ದಾಗ ಸುಲಭವಾಗಿ ಸಿಕ್ಬಿಡ್ತು. ಕೊಟ್ಟೋರ್ ಯಾರು, ತಗೊಂಡೋರ್ ಯಾರು? ಹಂಗಲ್ಲ ಕಂಡ, ಅದು ಕಷ್ಟಪಟ್ಟು ಬಾಂಬ್ ಬಿದ್ದ ಮೇಲೆ ದುಡಿದು ಕಟ್ಟಿರೋ ದೇಶ ಕಂಡ. ಜವಾಬ್ದಾರಿ ಐತೆ ಅವ್ರಿಗೆ. ಅಂದ್ರೆ ನಿಮ್ಮ ದೃಷ್ಟಿಲಿ ನಮ್ಮ ದೇಶದ ಜನ ಹೆಸರು ಮಾಡೇ ಇಲ್ಲ ಅನ್ನಿ? ಅದ್ ಯಾಕಲ ಮಾಡಿಲ್ಲ, ಮಾಡವರಲ್ಲು ವಡಿ ಬಡಿ ಕಡಿ ಜಡಿ ಸಾಲ್ದೇನ್ಲ. ಅದಕ್ಕೆ ಕೊಡೋ ದುಡ್ಡು ಕೊಡ್ತೀನಿ, ಒಳ್ಳೇದಿನ ಯಾಕಲ ತಗಬಾರ್ದು ಅಂತ. ಒಟ್ಟಿನಲ್ಲಿ ಎಲ್ಲ ಅಲ್ಲಿದೆ ಬೇಕು ಅಂದ್ಮೇಲೆ ಇನ್ನೇನು? ಅಲ್ಲಿದೆ ಒಂದು ಹೆಣ್ಣು ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಅದು ಒಂದು ಮಾತ್ರ ಬೇಡ ಕಂಡ. ಯಾಕೆ ಬೇಡ? ಯಾಕೆ ಅಂದ್ರೆ ನಂಗೆ ತಿಳಿದಂಗೆ ನಮ್ ದೇಶದಲ್ಲೇ ಅಲ್ವೇನ್ಲ ಹೆಣ್ಮಕ್ಳು ಮರ್ಯಾದಸ್ತ್ರು ಅಂತ ಹೆಸರು ಮಾಡ್ಕೊಂಡಿರೋದು. ಕರಿ ಮಣಿಗೂ ತಾಳಿಗೂ ಬೆಲೆ ಕೊಟ್ಟು ಕಟ್ಕೊಂಡು ಗಂಡನ ಕಡೆವರೆಗೂ ಅವನ ಜೊತೆಲೇ ಸಂಸಾರ ಮಾಡೋದು. ಮತ್ತೆ ನಮ್ಮಲ್ಲಿ ಹೆಸರೇ ಮಾಡಿಲ್ಲ ಅಂದ್ರೆ? ಇವ್ರ ಹೆಸರು ಮಾಡವ್ರೆ. ಅದಕ್ಕೆ ಈ ದೇಶದ ಹೆಣ್ಣು ಹುಡುಗಿನೇ ಬೇಕು ಏನಂತಿ? ಅಂಥಾದ್ರಲ್ಲಿ ಆ ಕುರುಡು ಹೆಣ್ಣು ಕಣ್ಣು ಹೊಡೆದ್ಲು ಅಂತ ಅಂದ್ರಲ್ಲ ರೀ, ನಿಜ ಹೇಳ್ರಿ, ಅವಳು ಯಾತ್ರಲ್ ಹೊಡೆದ್ಲು ಅಂತ ಕೇಳ್ತಾನಲ್ಲಪ್ಪ. ನನ್ನ ಮಗನೇ, ನಿಜ ಹೇಳೋವರೆಗೂ ಬಿಡಲ್ಲ ಅಂತೀಯಲ್ಲೋ, ನಿಂಗೆ ನಾನು ಹೇಳ್ಬಿಡ್ತೀನಿ, ನೀನ್ ಮಾತ್ರ ಯಾರ್ಥವನ್ನು ಹೇಳ್ಬಿಡ್ಬೇಡ. ಅದು ಅರ್ಥ ಆಯ್ತು, ಅರ್ಥ ಆಯ್ತು, ನನಗೆಲ್ಲ ತಿಳಿತು. ನೀವೇನು ಮುಂದುವರ್ಸ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ನಾನು ಶೆಟ್ರಂಗಡಿ ಹತ್ರ ಹೋಗಿ ಸ್ವಲ್ಪ ಬೋಣಿ ಮಾಡ್ಬರ್ತೇನೆ. ನಸೀಬ್ ಕೋಟ ನನ್ನ ಮಗ, ನಿಮ್ ಕೈಲಿ ಅವನ್ನ ಬೋಣಿಗೆ ಮಾಡ್ಸೋನು.
ಆಯಾ ನಿಮ್ಮ ನನ್ನ ಕೈ ಬೋಣಿ ಆದ್ಮೇಲೆ ಮುಂದಕ್ಕೆ ವ್ಯಾಪಾರ ಮಾಡೋದು ನಿಮ್ ರಂಗಯ್ಯ ಶೆಟ್ಟಿ. ಯಾರು ನಾಟಕದ ಒಳ್ಕಲ್ ಯಂಕಮ್ಮ ಅಂತವ ಕೈ ಬರೀದ್ ಮಾಡ್ಕಮ್ಮನ್ನಲ್ಲ. ಅವನೇ ಅವನೇ ಅವನ್ ಯಾವಾಗ ಒಳಕಲ್ ವೆಂಕಮ್ಮನ್ ಕಂಪನಿ ಕಾಲಿಟ್ಟಿದ್ದ? ತೋ 4 ವರ್ಷದ ಹಿಂದೆ ನಾನ್ ಆ ನಾಟ್ಯ ಕಂಪನಿನ ಕಂತ್ರಾಟ್ ಮಾಡಿ ದಾವಣಗೆರೆ ಒಳಗೆ ಥಿಯೇಟರ್ ಹಾಕ್ಸಿದ್ದೆ. ಆಗ ಈ ಶೆಟ್ಟಿ ಹೋಲ್ಸೇಲ್ ವ್ಯಾಪಾರಕ್ಕೆ ಅಂತ ಬಂದವನು, 20,000 ರೂಪಾಯಿ ತಗೊಂಬಂದಿದ್ದ. ನಂಥ ಮಾತಾಡೋ ಜೊತೆಗೆ ಅವಳು ಪರಿಚಯನ ವಸಿ ಮಾಡ್ಕೊಂಡ. ಅದ್ ಯಾವ ಮಾಯದಲ್ಲಿ ಏನ್ ಮಾಡ್ಕೊಂಬಿಟ್ರೋ ಇಬ್ರುವೆ. ಬೆಳಗ್ಗೆ ಎದ್ದ ಕಾಪಿಗೆ ಅಂತ ಹೋಟ್ಲ ತ ಹೋದ್ರೆ ಈ ಶೆಟ್ಟಿ ಬಾಯ್ ಬಾಯ್ ಬಡ್ಕಂತ ಬಂದವನೆ, ಪೊಯ್ರಾ ಅಂತ ಆಯ್ ಪೊಯ್ರಾ ಅಂತ ಬಡ್ಕಂತಿದ್ದ. ಯಾರ್ರಾ ಬಂಗಾರ ಮೇ ಮಾಯ್ರಾ ಅಂತ ಕೇಳಿದೆ. ಕಾಲಿ ಜೇಬನು ಕೈ ತೋರಿಸಿ, ರಾತ್ರಿಲೋ ಮೀ ಎಂಕಂ ಬ್ಯಾಂಕುಂಬ್ಲೋ ಅಂತ ಚೇರಿಪೋಯ ಅಂತ ಹತ್ಕಂಡ. ಇಷ್ಟಾದ್ರೂ ಸಿನಿಮಾ ಸಿನಿಮಾ ಅಂತ ಬೆಂಗಳೂರಿಗೆ ಹೋಗ್ತಾನೆ ಇರ್ತಾನಲ್ರಿ ಅವನು. ಏ ಅವನು ಬೆಂಗಳೂರಿಗೆ ಹೋಗೋದು ಸಿನಿಮಾ ನೋಡಕ್ಕೆ ಅಂತ ಹೇಳ್ತಾನೆ. ಹಾ ನನ್ನ ಮಗ ನೋಡೋ ಸಿನಿಮಾನೇ ಬೇರೆ ಕಂಡ. ಅದಿರ್ಲಿ, ಕಾವೇರಿ ಎಂದ ಹೇಳಿದ್ಲು. ಅವಳೇ ನಾಳೆ ನಿಮ್ಮನ್ನ ನೋಡಕ್ ಬರ್ತಾಳಂತೆ. ಸತ್ವಾಗ್ಲು ಬೇಗ ಎಣ್ಣ ಬಾಡಿ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಸರಿ ನೀವು ರೆಸ್ಟ್ ತಗೊಳ್ಳಿ, ನಾನು ಟೆಂಟ್ ಕಡೆ ನೋಡ್ಕೋತೀನಿ. ನಿನ್ ಹೆಂಗ್ಲ ನಂಬೋದು? ಪೌಡರ್ ಹಾಕೊಂಡು ನಾನು ಬರ್ತೀನಿ, ಸ್ವಲ್ಪ ತಡ್ಕೊಳ್ಳಲೇ ಇರಲೇ ಕರ್ಕೊಂಡು ಹೋಗಲೇ. ನನ್ನ ಮಗ ಯಾರೂ ನಂಬಲ್ಲ, ಯಾರೂ ನಂಬಲ್ಲ. ಬಾ ನನ್ನ ಮಗನೇ ಆಗ್ಲಿ, ತೋರಿಸ್ತೀನಿ ಅವನ ಕೈನ. ಏನ್ರಿ ಇದು ಗೋಳು? ಥಂಡಿ ಹೆಚ್ಚಾಗ್ಬಿಟ್ಟು ಕೆಮ್ಮು ಶುರು ಆಗ್ಬಿಟ್ಟೈತೆ ಕಾಣ್ಲ. ಏ ಮುರಾರಿ, ಆ ಬ್ರಾಂದಿ ಅಂಗಡಿಗೆ ಹೋಗ್ಬಿಟ್ಟು 1 ಕ್ವಾರ್ಟರ್ ಮನುಷ್ಯನ ಹೌಸ್ ತಕೊಂಬರ್ಲ. ಅಯ್ಯೋ ನನ್ನ ಕರ್ಮನೆ, ಮನುಷ್ಯನ ಹೌಸ್ ಅಲ್ರಿ ಅದು, ಮ್ಯಾನ್ಷನ್ ಹೌಸ್. ಜಾಂತದ ಒಂದ್ ತಕೊಂಬ ಹೋಗ್ಲ. ನಮಸ್ಕಾರ ಸಾವುಕಾರ್ರೇ. ಯಾರು ಸುಂದ್ರು? ಏನ್ ಇಸಿಯ? ಏನಿಲ್ಲ ಸಾವುಕಾರ್ರೆ, ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಆಗ್ಬೇಕಾಗೈತೆ. ಏಕ್ದಮ್ ದೊಡ್ಡದೇ ಕೇಳ್ಬಿಡು. ಏನಿಲ್ಲ, ನಮ್ ಮನೆ ಚಿಕ್ಕದು ಗೊತ್ತು, ಮಳೆ ಬಂದ್ ಬೇರೆ ಬಿದ್ದು ಹೋಯ್ತು ಅದು ಗೊತ್ತು. ಅದಕ್ಕೆ ಮನೆ ಸ್ವಲ್ಪ ದೊಡ್ಡದಾಗ ಕಟ್ಟಿಸ್ಬೇಕು ಸಾವುಕಾರ್ರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ನಿಮ್ಮಿಂದ ಏನಾದ್ರೂ ಸ್ವಲ್ಪ ಸಹಾಯ ಆಗಿದ್ರೆ. ಏನು ಎಷ್ಟು ಕೇಳು? ಒಂದು 3,000. ಬರೇ 3,000? 10,000 ಕೊಡ್ತೀನಿ. 10,000? ತ್ರಿಪುರ ಸುಂದರಿ, ತೆರೀತು ನಿನ್ನ ಭಾಗ್ಯದ ಬಾಗಲು, ತೆರೀತು. ಲಾಟ್ ಟಿಕೆಟ್ ಹೊಡೆದಾಗ ಆಯ್ತು ನಡಿಯತ್ಲಗೆ. ಅಲ್ರಿ ಸಾವುಕಾರ್ರೆ, ಮೊನ್ನೆ ದಿವಸ ಆ ನಂಜಪ್ಪ ತನ್ನ ಹೆಂಡತಿಯ ಆಪರೇಷನ್ ಆಗ್ಬೇಕು, 1,000 ರೂಪಾಯಿ ಕುಡಿ ಅಂತ ಕಾಲ್ ಕಾಲ್ ಬಿದ್ದು ಬೇಡಕಂಡ. ಆಗದಿಲ್ಲ, ಒಂದು ಪೈಸಾ ಕೊಡೋದಿಲ್ಲ ಅಂತ ಒದ್ದಾಚಿ ಕಳಿಸ್ಬಿಟ್ರಿ. ಈಗ ಈ ಸುಂದರಿ 3,000 ಕೇಳದಕ್ಕೆ 10,000 ಕೊಡ್ತೀನಿ ಅಂತ ಅಂದ್ರಲ್ಲ, ಏನಿರ್ಬೇಕ್ರಿ ಮುರಾರಿ? ಇವಳೆಲ್ ಗಂಡಸೇ ಅಲ್ಲ, ಎಣ್ಣಲ್ವೇನ್ಲ, ಎಲ್ಲನ ದುಡಿಬೇಕು ಗಂಡಸ್ನಂಗೆ. ಲೇ ನಮ್ಮ ತಂಗಿ ಎಣ್ಣಲ್ವೇನ್ಲ, ನಮ್ಮ ಅಕ್ಕ ಎಣ್ಣಲ್ವೇನ್ಲ, ನನ್ ಎಣ್ರಿ ಎಣ್ಣಲ್ವೇನ್ಲ, ನಮ್ಮ ತಾಯಿ ಎಣ್ಣಲ್ವೇನ್ಲ, ಇರ್ಲಿ ಬುಡ್ಲ. ಅದ್ಯಾಕ್ರಿ ಶಿವಕಾಶಿ ಪಟಾಕಿ ಹಾಗೆ ಪಟಪಟ ಅಂತ ಇದ್ದವರು ಪಂಚರ ಟ್ಯೂಬ್ನ ಹಾಗೆ ಇಳಿದು ಹೋಗಿ ವ್ಯಾಪಾರವಿಲ್ಲದೆ ಬದಲಾಡೋ ಓನರ್ ಹಾಗೆ ನೀವು ಯಾರಿಗ್ರಿ ಕಾಯ್ತಾ ಇದ್ದೀರಿ? ಇನ್ಯಾರಿಗ್ಲ ಕನಸು ಮನಸ್ಸಾಗೆಲ್ಲ ಬಂದು ಕಾಡ್ತಾಳಲ್ಲೋ, ಇವತ್ತು ನಮ್ಮ ಮನೆ ಬತ್ತೀನಿ ಎಂದಿದ್ಲಲ್ಲೋ. ಅದ್ಯಾರ್ರಿ? ನನ್ನ ಮಗನೇ, ನೀನೇ ಅಲ್ವೇ ಅಲ್ಲ ಹೇಳಿದ್ದು, ಇವತ್ತು ನನ್ ನೋಡಕ್ ಬತ್ತಾಳೆ ಅವಳು. ಓಹೋ, ಕೊಡಗಿನ ಕುವರಿ, ಕೇರ್ ಆಫ್ ಮಡಿಕೇರಿ ಹೆಸರು. ಹೇಳ್ಬೇಡ ಕಂಡ, ಹೇಳಿ ನನ್ನ ಮನಸ್ಸನ್ನ ನೋಯಿಸ್ಬೇಡ ಕಂಡ. ಅವಳು ಬರಾಗಂಟ ಮಾತನೇ ಆಡಿಸ್ಬೇಡ. ಆಗತ್ಲಾಗಿ 10 ನಿಮಿಷ ಇರ್ಲಾರ್ರಿ, 20 ಸಾರಿ ಕರಿತೀರ ಅಲ್ರಿ, ಅಕಸ್ಮಾತ್ ಅವಳು ಬರ್ಲೇ ಇಲ್ಲಪ್ಪ. ಆಗ ಹಂಗಾರೆ ಅವಳು ಬತ್ತಾಳೆ ಅಂತ ಅಂದಿದ್ದು ಸುಳ್ಳೆಂಡ? ಇವತ್ ಬರ್ದೆ ಹೋದ್ರೆ ಒಂದ್ ಇಂಪಾರ್ಟೆಂಟ್ ಕೆಲಸನೇ ಕೆಟ್ಟು ಹೋಯ್ತದೆ ಕಂಡ ಮುರಾರಿ. ಅದೇನಂತಹದ್ದು ರೀ? ಅದೇ ನಮ್ ದೇಶದ ಹುಡುಗಿನ ಕಟ್ಕೋಬೇಕು ಅಂತ ಇದ್ದು ಗುರಿ. ಎಂಡ್ರಾಗ್ಬಿಡ್ಬೇಕು ಕಂಡ, ಇವತ್ತು ಅವಳು ನನ್ಗೆ ಎಂಡ್ರಾಗ್ಬಿಡ್ಬೇಕು. ಆ ಕೊಡಗಿನ ಕಾವೇರಿ ಕರ್ಕೊಂಡು ಹೋಗೇ ಬಿಡ್ಬೇಕು ಕನ್ನಂಬಾಡಿ ಕಟ್ಟಾಗೆ. ಅಲ್ಲಿಗಾಕ್ರಿ ಅಪರೂಪಕ್ಕೊಂದ ಲಗ್ನ ಆಗ್ತಾ ಇವನೇ ಕಂಡ ಅಂದ ಮ್ಯಾಕೆ ಆನಂದವಾಗಿ ಅವಳ ಜೊತೆ ಇದ್ದು ಬರೋದ್ ಬೇಡವೆ ಅಂದ.
ಅಂದ್ರೆ ಅವಳು ಒಪ್ಪಬೇಡವಾ? ಚಪ್ರ ಅವಾಲ್ಗ ಏನು ಬೇಡವಾ? ಏನು ಬೇಡ, ಖರ್ಚು ಮಾಡಬೇಡಿ ದುಡ್ಡ, ಮನೇಲೇ ಕಟ್ಬಿಡಿ ತಾಳಿನ ಅಂತ ನಿನ್ನೆ ರಾತ್ರಿ ಬಂದು ಹೇಳ್ಬಿಟ್ಲು ಕಂಡ. ಹಾಗಿಂತ ನನಗೆ ತಡ್ಕೊಳಕ್ ಆಯ್ತಾ ಇಲ್ಲ ಕಂಡ. ಟೆಂಟ್ ಸಿನಿಮಾ ಬಿಟ್ಟಾಗ 12:30 ನಾನು 10 ಗಲ್ಲ ಮುಚ್ಕೊಂಡು ಮೆಲ್ಲಿ ಬಂದ್ಬಿಟ್ನಲ್ವಾ. ಮತ್ತವಳು ಯಾವಾಗ ಬಂದಿದ್ದು ರೀ? ಮಂಕ ನನ್ನ ಮಗನೇ, ಮಲಗಿದ ಮೇಲೆ ಬರೋದು ಕನಸಾಗಲ್ವೇನ್ಲ? ಏನ್ ನೀವೇ ಪ್ರೇಮಲೋಕದ ಹೀರೋ ಆಗಿದ್ರೇನೋ? ಅದೇನ್ರಿ, ನಿಮ್ಮ ಹೀರೋಯಿನ್ ವಿಲನ್ ಕೈಯಿಂದ ತಪ್ಪಿಸ್ಕೊಂಡು ಬರ್ತಾ ಇರೋ ಹಾಗಿದೆ ನೋಡ್ರಿ. ಅದ್ ಯಾಕ್ಲ ಹಂಗೆ ಬರ್ತಾವಳೆ? ಅವಳಿಗೂ ಏನಾರ ಕನಸ್ಬಿತ್ತೇನ್ಲ? ಮೊದ್ಲು ದಾರಿ ಬಿಡ್ರಿ, ಒಳಗ್ ಬರ್ಲಿ, ಬನ್ನಿ ಬನ್ನಿ ಬನ್ನಿ. ಅಂತೂ ನನ್ನ ಮನೆಗೆ ಬಂದ್ಯಲ್ಲ ನೀ ಮುರಾರಿ, ಸಿಟ್ಟು ಮಾಡಿಸ್ಲ? ಯಾವ ಸಿಟ್ಟು ಮಾಡತ್ಲಿ, ಕನ್ನಡದ್ದೋ ಇಂಗ್ಲಿಷ್ದೋ? ಯಾರ ಬಂದಾಗ ಯಾಕಲ ನನ್ ಮರ್ಯಾದೆ ತೆಗಿತೀಯ? ಕುಂತ್ಕೋಬೇಕು, ಅದ್ ಯಾಕೆ ಇಷ್ಟೊಂದ್ ತಡ ಆಗ್ಬಿಡ್ತು? ಅವ್ರಿಗೆ ಸಂತೋಷ ತಡ್ಕೊಳಕ್ ಆಗ್ತಿಲ್ಲ. ಅಂದ್ರೆ ವಿಚಾರ ನಿಮ್ಗೂ ಗೊತ್ತಾಗೋಯ್ತಾ? ನಾನು ಹೇಳಿಲ್ವೇನ್ಲ, ನಮ್ಮಿಬ್ರು ಮನಸ್ಸು ಒಂದೇ ಅಂತ. ನೀವೇನ್ ಹೇಳ್ತಾ ಇದ್ದೀರಿ? ಏನೇನೋ ಹೇಳಬೇಕು ಅಂತ ಕಾಯ್ತಾ ಇದಾರ್ರಿ ಅವರು. ನಾನು ಅಷ್ಟೇ ರೀ. ಹಂಗಾರೆ ಮುರಾರಿ ಯಾಕೆ ಮಧ್ಯದಲ್ಲಿ ಸೇತುವೆ ಹಂಗೆ ಬಾ ಹೊಂಟೋಗವ? ಅಂದ್ರೆ ಅಂದ್ರೆ ನಿನ್ನೆ ರಾತ್ರಿಯಿಂದ ನಿಮ್ಮನ್ನೇ. ಅಯ್ಯೋ ರಾಮ, ಅವ್ರು ನಂಗೆ ಸಿಕ್ಕಿದ್ದೇ ಬೆಳಿಗ್ಗೆನೆ. ಇದೇನ್ಲ ಹೊಸ ವಿಚಾರ, ಹಳೆ ಪ್ಲೇಟ್ ತಿರುಗ್ದಂಗೆ. ನಾನ್ ಮುಂಚೆಯಿಂದ ಬಡ್ಕೋತಾ ಇದ್ದೀನಿ, ಆತರ ಪಡಬೇಡ್ರಿ, ಆತರ ಪಡಬೇಡ್ರಿ, ಹಿಂದು ಮುಂದೆ ನೋಡ್ರಿ ಅಂತ. ನೋಡೆ ಅಲ್ವೇನ್ಲ ತೀರ್ಮಾನ ತಕ್ಕಂಡಿದ್ದು? ಏನ್ನ ಅದೇ ಅವಳು ಡಿಸೆಂಟ್ರಿನಾ? ಅಯ್ಯೋ ಥೂ ಅವ ನಿಮ್ಮ ಡಿಸೆಂಟ್ರಿ ಅಂದ್ರೆ ನಿಮಿಷಕ್ಕೊಂದ್ಸಾರಿ ತಮ್ಗೆ ಹಿಡ್ಕೊಂಡು ಹಿತ್ಲ ಕಡೆ ಓಡಿಸೋದು ಅಂತ ಡಿಸೆಂಟ್ ಅನ್. ಅಯ್ಯೋ ಅದ ಆಮೇಲೆ, ಈಗ ಮೊದ್ಲು ವಿಚಾರಕ್ಕೆ ಬನ್ನಿ. ಸರಿ ಹೇಳಿ. ನೋಡಿ, ನಿಮ್ ಸಾಹುಕಾರ ಮನೆನ ಇನ್ನು ಸ್ವಲ್ಪ ಹೊತ್ತಿಗೆ ಜಪ್ತಿ ಮಾಡ್ತಾರೆ. ಜಪ್ತಿ ಏನಾಯ್ದು? ಮೊದ್ಲೆ ಜಪ್ತಿ ಯಾಕೆ ಮಾಡ್ಲಿಲ್ಲ? ಜಪ್ತಿ ಹೌದು, ಇವರು ಆದಾಯ ತೆರಿಗೆ ಇಲಾಖೆಗೆ ಮೋಸ ಮಾಡಿದ್ದಾರೆ ಅಂತ ಆ ಇಲಾಖೆಯವರೇ ಬಂದು ನಿಮ್ ಟೆಂಟ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ನೀ ಹೇಳ ಮಾತು ನಿಜನಾ ಕಾವೇರಿ? ಅನುಮಾನ ಇದ್ರೆ ಹೋಗಿ ನೋಡ್ರಿ. ಅಲ್ಲಿಂದ ಬರೋವಾಗ ದಾರಿಲಿ ಜೀಪ್ ಇತ್ತು, ಅಲ್ಲಿಂದ ನಮ್ಮ ತ್ರಿಪುರ ಸುಂದರಿ ಓಡ್ ಬಂದು ನನಗೆ ಹೇಳಿದ್ರಿ ನಮ್ಮ ಸಾಹುಕಾರನ ಮರ್ಯಾದೆ ಉಳಿಸಿ ಅಂತ. ಆಕೆ ಹೇಳಿದ್ಮೇಲೆ ನಂಗೆ ವಿಚಾರ ಗೊತ್ತಾಗಿದ್ದು ರೀ. ಅಯ್ಯಾ ಬರ್ಲಿ ಬಿಡ್ರಿ, ಏನಿದೆ ಅಲ್ಲಿ ಅಲ್ವೇ ಸಾಹುಕಾರ್ರೆ. ಅಲ್ಕ ನನ್ನ ಮಗನೇ, ಹಾಳು ಮಾಡ್ಬಿಡ್ತೀನಿ ನನ್ನ. ಇಷ್ಟೇ ಕಂಡ್ಲ ಅವಳಿಗೂ ನಿನ್ಗೂ ಇರೋ ಯತ್ವಾಸ ಅಲ್ಲ ಕಂಡ. ಏನ್ಲ ಇಲ್ಲ ಇಲ್ಲಿ ಏನಿದೆ ರೀ ಅಂತದ್ದು? ಇದ್ರೆ ಅಷ್ಟೋ ಇಷ್ಟೋ ಅಡವು ಇಟ್ಕೊಂಡು ಪಾತ್ರೆ, ಅವ್ರು ಬರೆದು ಕೊಟ್ಟಿರೋ ಪೇಪರ್, ಅದಕ್ಕೆಲ್ಲ ಲೈಸೆನ್ಸ್ ಮಾಡಿಸಿವ್ನಿ. ಆದ್ರೆ ಕ್ಯಾಸ್ 80,00,000. ಉಸಿರೇ ನಿಂತೋಯ್ತಲ್ರಿ, ಒಂದ್ ನಿಮಿಷ ಅದೆಲ್ಲಿಟ್ಟಿದ್ದೀರಿ ಅಷ್ಟೊಂದು ಕ್ಯಾಶು? ಅಡಿಗೆ ಮನೆಯಲ್ಲಿರೋ ಅಡ್ಗೋಡೆ ಮಧ್ಯ ಅಷ್ಟೇ ಏನಲ್ಲ, ಒಡವೇನೆ ಆಯ್ತಲ್ಲೋ 90,00,000. ನೀವು ನಿಜವಾಗ್ಲೂ ಸಾವುಕರೀರಿ, ಒಂದ್ ಸಾರಿ ತೋರಿಸ್ರಿ, ಕಣ್ಣು ತುಂಬಾ ನೋಡ್ಬಿಡ್ತೀನಿ. ಅಷ್ಟೇ ಆನಂದವಾಗಿ ನೀವು ನೋಡ್ತಾ ಇದೀರಿ, ಹಿಂದ್ಗಡೆಯಿಂದ ಬಂದು ಇವ್ರು ತೋರಿಸ್ಬಿಡ್ಲಿ. ಬೇಡಿ ತಡಿಲ, ಬೇಡಿ ತೋರಿಸಿದ್ರೆ ಬಿಡಿಸ್ಕೊಂಡು ಬರ್ಬೋದು. ಇರಾದನ ಎತ್ಕೊಂಡು ಹೋಗಿ ನನ್ನೇ ಬೀದಿ ನಿಲ್ಲಿಸ್ಬಿಟ್ರೆ ಜನ ಎಲ್ಲ ಅಂತಾರೆ. ಎಲ್ಲ ಕಳ್ಕೊಂಡು ದಾರಿಯಲ್ಲಿ ಭಿಕ್ಷ ಬಿಡ್ತಾ ಅವನೆ ಅಂತಾರೆ, ದರ್ಬೇಸಿ ಅಂತ ಅಣಗಿಸ್ತಾರೆ ಅಂತಾರೆ ಕಂಡ ಅಂತಾರೆ, ಹೆಂಗಿದ್ರು ಅಂತಾರೆ ಕಂಡ. ಅಲ್ಲಿ ಗಂಟ ಬಿಡಕ್ಕೆ ನಾ ಏನ್ ತಡ್ನೆಂದ? ಏನ್ದ ಮಾಡೋದು, ಯಾರ ತವ ಅಂದ ಮಡಗದು? ನಾ ಇಟ್ಕೊಂಡಿರ್ಲ, ನಂಬಿಕೆ ಇದ್ರು ಕೊಟ್ಬಿಡಿ. ನಿನ್ ಮ್ಯಾಗ ನನಗೆ ನಂಬಿಕೆ ಇಲ್ಲ ಕಂಡ. ಒಂದ್ ಕೆಲ್ಸ ಮಾಡಿ, ಈಗ ಸದ್ಯಕ್ಕೆ ವಿಶ್ವಾಸ ಇರೋರು ಅಂದ್ರೆ ಈ ನಿಮ್ ಕಾವೇರಿ. ಅದು ದಿಟ ಕಂಡ, ಆದ್ರೆ ಅವಳನ್ನ ಲಗ್ನ ಮಾಡ್ಕಂಡೆ ಮಾಡ್ಕೋತಾಳೆ, ಅದ್ ಯಾವ ಮಹಾ ಅಲ್ವ ಕಾವೇರಿ? ನೋಡಿದ್ರ ನೋಡಿದ್ರ, ಹೆಂಗ್ಸು ತಲೆ ತಗ್ಸಿ ಕಾಲ್ನಲ್ಲಿ ರಂಗೋಲಿ ಹಾಕಲ್ಲು ಅಂದ್ರೆ ಆಯ್ತು ಅಂತ ಅರ್ಥ. ಕಾವೇರಿ ನಿಜವಾಗ್ಲೂ ನೀ ನನ್ನ ಲಗ್ನ ಆಗ್ತೀಯ? ಹಂಗೆ ಒಂದಪ್ಪ ನನ್ ಕಡೆ ನೋಡಿ ಹೆಂಗ್ಲ ನಕ್ ಬಿಡ್ಲು, ತಾಳೆ ಕಟ್ಬಿಡ್ಲ. ಅಷ್ಟೇ ಅವ್ರು ಬಂದ್ಬಿಡ್ಲಿ ಅಷ್ಟರಲ್ಲಿ. ಏ ಮೊದ್ಲು ಮನೇಲಿರೋದೆಲ್ಲ ಹೊರಗ್ ಸಾಗಿಸ್ರಿ. ಅಷ್ಟನ್ನು ಎತ್ಕೊಂಡು ಎಲ್ಲಿಗೆಲ್ಲ ಹೋಯ್ತಾಳೆ, ಹೆಂಗಲ ಹೋಯ್ತಾಳೆ, ಜೊತೆ ಯಾರನ ಬ್ಯಾಡ್ವೆಂದ? ಅದು ನಿಜವೇ. ಒಂದ್ ಕೆಲ್ಸ ಮಾಡಿ, ಇರೋದನ್ನೆಲ್ಲ ತೆಕ್ಕೊಡಿ, ನಾನ್ ಇವ್ರ ಜೊತೆಯಲ್ಲಿ ಹೋಗಿ ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ಏನು ಹಂಗೆ ಮಾಡು, ಆದ್ರೆ ಅಲ್ಲೇನಾರ ಯತ್ವಾಸ ಮಾಡ್ಬಿಡ್ತೀಯಾ ನನ್ನ ಮಗನೇ? ನೀವು ಹೆಚ್ಚು ಕಮ್ಮಿ ಮಾಡ್ಬಿಡ್ಬೇಡ ಕಂಡ. ನೋಡಿ ನಂಗೇನು ತೊಂದ್ರೆ ಬರಬಾರ್ದು,
ಹಾಗಿದ್ರೆ ಮಾತ್ರ ಒಪ್ಕೋತೀನಿ. ಅಯ್ಯ ಅದ್ಯಾವ ಮಹಾ, ಇವತ್ತಲ್ಲ ನಾಳೆ ಮದುವೆ ಆದ್ರೆ ನೀವ್ಯಾರು ಅವ್ರ್ಯಾರು? ಇಲ್ಲ ನಿಮಗೆ ಅಷ್ಟು ಅನುಮಾನ ಇದ್ರೆ ಒಂದ್ ಕೆಲಸ ಮಾಡಿ. ಆಹಾ ಅನುಮಾನ ಅಲ್ಲ, ಆದ್ರೂ ಯಾವ್ದಕ್ಕೂ ಒಂದು ಪತ್ರ ಬರೆದು ಕೊಟ್ಬಿಟ್ರೆ. ಬರೆದು ಕೊಡ್ತಾರ ಬಿಡ್ರಿ, ಅದೇನು ಮಹಾ ಅವ್ರು ಹೇಳೋದು ನಿಜವೇ. ಏ ಸಾವುಕಾರ್ರೆ ಬರ್ದು ಕೊಟ್ಬಿಡ್ರಿ, ಏನಂತ ಬರೀಬೇಕು ಹೇಳಿ. ಈ ಎಂಡ್ರಾಗು ಅವಳನ್ನ ಅಷ್ಟೋ ನೆಮ್ದಿದ್ರಿ ಹಂಗೆ, ಅದೇನ್ ಬರೀಬೇಕೋ ಬರ್ಕೋ, ನಾನಂತೂ ಒತ್ತು ಬಿಡ್ತೀನಿ. ಎಬ್ಬೆಟ್ನ ತತಾರ್ಲ ಖಾಲಿ ಪೇಪರ್ನ ತಗೋ ಕಾವೇರು, ಎಲ್ಲ ನಿನ್ನ ನಂಬಿ ಮಾಡಿವನಿ. ಹ್ಮ್ ಕೊಡಗಿನ ಜನ ನಂಬಿಕೆಗೆ ಹೆಸರು. ಯಾವ್ದೇ ಮೊದಲು ಎಲ್ಲ ತೆಗೆದು ತರಕಾರಿ ಚೀಲ ತಗಡಿನ ಟ್ರಂಕ್ ಎಲ್ಲ ತುಂಬಿ, ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ಹೆಸರು ಹೇಳ್ಬಿಡ್ಬೇಡ, ಹಿಂಗೆ ಊರ್ಗೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಡು. ಎತ್ತಿ ಮಾಡಿಬಿಡ್ಲ ಒಂದ್ ನಿಮಿಷ ಮುರಾರಿ, ಒಳಗೆ ಹೋಗಿ ಬಂದ್ಬಿಡ್ತೀನಿ. ಬೇಗ ತಗೊಂಬಾ ಹೋಗ್ರಿ. ರೀ ಮುರಾರಿ ನಂಗೆ ಯಾಕೋ ಭಯ ಆಗ್ತಾ ಇದೆ. ನಾನಿಲ್ವಾ, ನೀವೇನು ಯೋಚನೆ ಮಾಡಬೇಡಿ. ಒಬ್ಬ ಎರಡು ಬ್ಯಾಗ್ ತುಂಬಾ ತರ್ತಾ ಇದ್ದಾನಲ್ರಿ. ನೋಡ್ಲ ಮುರಾರಿ, ನನ್ನ ಬದುಕು ನಾ ಕಷ್ಟಪಟ್ಟು ಏನೇನೋ ಮಾಡಿ ಎತ್ತು ಮಾಡಿಕೊಂಡಿವ್ನಿ. ಉಸಾರು ಕಂಡ ಕಾವೇರಿ. ನೀವೇನು ಹೆದರ್ಕೋಬೇಡಿ ಸಾವುಕಾರ್ರೆ, ಅಲ್ವಾ ಮುರಾರಿ? ಸಾವುಕಾರ್ರೆ ಬರ್ಲಾ? ಒಬ್ಳೆ ಹೋಗ್ಬೇಡ, ನೀನ್ ಆ ಕಡೆ ಈ ಕಡೆ ಹೋಗುವಾಗ ಜೊತೆಗೆ ಮುರಾರಿನ ಕರ್ಕೊಂಡು ಹೋಗು. ಅವ್ರು ಬಂದು ಹೋದ ಮ್ಯಾಕೆ ನಾನು ಅಲ್ಲೇ ಬಂದು ಕರಿ ಮಣಿ ಕಟ್ಕೊಂಡು ಕರ್ಕೊಂಡ್ ಬರ್ತೀನಿ. ಅಯ್ಯೋ ಅದ ಆಮೇಲೆ, ಮೊದ್ಲು ಕಳಿಸ್ರಿ ಅವ್ರು ಬಂದ್ಬಿಟ್ಟಾರು. ನಡೀರಿ ನಡೀರಿ ಉಸಾರು ನೋಡ್ರಿ. ನಮ್ ಸಾವುಕಾರನ್ನ ಆಪತ್ನಲ್ಲಿ ನಿಮ್ಮನ್ನೇ ನಂಬಿದ್ದಾರೆ, ಇಂಥವ್ರನ್ನ ನೀವು ಜನ್ಮದಲ್ಲಿ ಇನ್ನು ನೋಡಲ್ಲ. ನಿಜ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಾವುಕಾರ್ರೆ ಕಾಯ್ತಾ ಇರ್ತೀನಿ, ಬರ್ಲಾ? ಟಾಟಾ. ಭಾಗ್ಯಲಕ್ಷ್ಮಿ ನಿನ್ನ ಇಷ್ಟು ದಿನ ಹೆಂಗೆಂಗೋ ಮಾಡಿ ಕಾಪಾಡಿದ್ದೆ, ಇವತ್ತು ಎಣಕಮ್ಮನ್ ಟ್ಯಾಕ್ಸ್ನವ್ರು ಬಂದು ಎದುರಿಸ್ತಾವ್ರೆ. ಇಷ್ಟೊತ್ತಿಗೆ ಮನೆ ತಲುಪಿರ್ತಾರೆ. ನಮ್ಮಪ್ಪ ತಿರುಪತಿ ವೆಂಕಟಾಚಲಪತಿ, ನೀನೇ ನನಗೆ ಗತಿ. ತಿರುಪುರ್ ಸುಂದರಿ ಅಲ್ಲಿಗೆ ಬಂದಿದ್ರಲ್ಲ, ಎಲ್ಲಾರು ಹೊಂಟೋಗ್ಬಿಟ್ರ? ಯಾರು ಸಾವುಕಾರ್ರೆ? ಅದೇ ಜೀಪ್ ನಲ್ಲಿ ಬಂದಿದ್ರಲ್ಲ ಟ್ಯಾಕ್ಸಿ ಅವರು. ಏ ಅಲ್ಲಿ ಯಾರು ಬಂದೇ ಇಲ್ಲ, ನಾನು ಅಲ್ಲೇ ಇದ್ನಲ್ಲ. ಹಂಗಾರೆ ಕಾವೇರಿ ಮುರಾರಿ ಇಬ್ರು ಹಿಂದ್ಗಡೆ ಆಯ್ಸಿ ಮತ್ ಬಂದ್ಬಿಟ್ರ? ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಲ್ಲ. ಅದೇ ಕನ್ನಂಬಾಡಿಗೆ ಅದು ಮುಂದಿನ ತಿಂಗಳು ಇದ್ದಿದ್ದಲ್ವಾ ಪ್ರೋಗ್ರಾಮು, ಈಗಲೇ ಕರ್ಕೊಂಡು ಹೋಯ್ತೀರಾ? ಕಾವೇರಿ ನಾನು ಕಾವೇರಿನೂ ಅಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಆಫೀಸರೂ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಇಂದಿರಾ ಬಾಯ್. ಇದೇ ನಮ್ಮೂರಾರಿ ಹಿಂಗ್ ಎದುರಿಸ್ತಾವಳೆ ಮಿಸ್ಟರ್ ಶಿವಲಿಂಗಯ್ಯ. ಅಯ್ಯೋ ಬೋಳಿ ಮಗನೇ, ಯೂಟ್ ಹತ್ ಗಂಟೆ ಕನ್ನಡದಲ್ಲಿ ಸಾವುಕಾರ್ರೆ ಸಾವುಕಾರ್ರೆ ಅಂತಿದ್ದೆ, ಈಗ ಇಂಗ್ಲಿಷ್ ತಾವ್ ಬೈತಿ ಅಂದ ಎಂಜಿ ರೋಟಿ ನನ್ನ ಮಗನೇ. ಶಟ್ ಅಪ್ ಯು ಸ್ಕೌಂಡ್ರಲ್. ಏನ್ ಹಿಂಗ್ ಮಾತಾಡ್ತೀಯ? ನಾನು ಸಹ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ. ನೀನ್ ಇದುವರೆಗೂ ಜನರನ್ನ ಮೋಸ ಮಾಡಿ ಸರ್ಕಾರಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟದೆ ಸಮಾಜಕ್ಕೂ ಸರ್ಕಾರಕ್ಕೂ ಮೋಸ ಮಾಡಿದ್ರಿಂದ ನಿನ್ನ ಸೀಕ್ರೆಟ್ ಕಂಡುಹಿಡಿಯೋಕೆ ನಿನ್ನ ಮನೆ ಸರ್ವೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡು ಉಪಾಯವಾಗಿ ಇಂದಿರಾಬಾಯಿನ ಕರೆಸ್ಕೊಂಡು ನಿಮ್ಮ ಮೇಲೆ ಪ್ರೀತಿಸೋ ಹಾಗೆ ನಾಟಕ ಆಡಿಸಿ ನಿನ್ನಲ್ಲಿದ್ದಿದ್ದೆಲ್ಲ ಹೊರಗೆ ತೆಗೆದೆ. ಯು ಅಂಡರ್ಸ್ಟ್ಯಾಂಡ್? ಅಂಡರ್ವೇರ್ ಹಾಕೊಂಡಿದ್ದೀನಪ್ಪ. ಶಡಾಪ್ ಮಿಸ್ಟರ್ ಶಿವಲಿಂಗಯ್ಯ, ಯು ಆರ್ ಅಂಡರ್ ಅರೆಸ್ಟ್. ಇದೇನಪ್ಪ ಇದು, ಹಿಂಗಾಗೋಯ್ತು? ಏ ನೀ ಬಂದ ದಿವಸನೇ ಹೇಳಕ್ಕಿಲ್ವಾ ಶಿವ, ಏನಾರು ಕೊಟ್ಟು ಕಳಿಸ್ಬಿಡ್ತಿದ್ದೆ ಸಂಜೆಗೆ. ಚಿಪ್ನ ಏನಪ್ಪ ಶಿವ ಹಿಂಗಾಗೋಯ್ತು? ಸಾವುಕಾರ್ ಶಿವಲಿಂಗ ಏನೂ ಅಂಟೋದ, ಮಿಸ್ಟರ್ ಶಿವಲಿಂಗಪ್ಪನೂ ಅಂಟೋದ, ಈಗ ಮಿಸ್ಟರ್ ದರ್ವೇಸಿ ಆಗೋಯ್ತಲ್ಲ ಶಿವ. ವೆಂಕಟರಮಣ ಏನಪ್ಪ ಇದು?